ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ಕಮಾನ್ ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ಹೊಸ ಹಾಡಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿ ನನ್ನ ನಿಮ್ಮ ಪ್ರೇಮ ಈ ನಿಮ್ಮ ನನ್ನ ಸ್ನೇಹ ನೂರು ಜನ್ಮ ತಂದ ಸಂಬಂಧ ನನ್ನ ನಿಮ್ಮ ಪ್ರೇಮ ಈ ನಿಮ್ಮ ನನ್ನ ಸ್ನೇಹ ನೂರು ಜನ್ಮ ತಂದ ಸಂಬಂಧ ನಿಮ್ಮೆದುರು ನಿಂತಾಗಲೇ ಸವಿಯಾದ ನೆನಪು ನಂದಲಿ ನೀವು ನಗ್ಗರೇನೆ ಈ ನನ್ನ ಬದುಕು ಚಂದ ನಿಮ್ಮ ಹರುಷ ನನ್ನ ಸಂತೋಷ ನಿಮಗಾಗಿ ಎಂದೆಂದಿಗೂ ನೂರಾರು ಹಾಡ ಹಾಡುವೆ ನನ್ನ ಮಾತು ಸರಿತಾನೆ ನನ್ನ ಮಾತು ಸರಿತಾನೆ ನಂದೋರೆ ಹೇಳಿ ಹೇಳಿ ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ಹೇ ಹೇ ಹೊಸ ಹಾಡಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿ ಅರೆ ಮರೆವ ಒಂದಾಗಿ ಏನೇ ಚಿಂತೆ ಇರಲಿ ಓ ಏನೇನೋ ಬರಲಿ ಇಲ್ಲಿ ಎಲ್ಲ ಮರೆವ ಒಂದಾಗಿ ನನ್ನಂತೆ ನೀವಾಗಿರಿ ಜೊತೆಯಾಗಿ ನೀವು ಆಡಿರಿ ಯಾವ ರಾಗವೇನು ಅದು ಯಾವ ತಾಳವೇನು ನೀವು ನನ್ನ ಮೆಚ್ಚಿಕೊಂಡಾಗ ಮಾತೆಲ್ಲ ಹಾಡಂತೆ ಇಂಬಾದ ಗಾನದಂತೆ ನನಗೆಂದು ಜಯವೆಂದು ನನಗೆಂದು ಜಯವೆಂದು ಹರಸಿ ನನ್ನ ಹಾಡಿ ಹಾಡಿ ಕಂಡಾಗಲೇ ಉಲ್ಲಾಸ ಬಂದಾಗಲೇ ಅರೆ ಕಾಯಿ ತಟ್ಟಿ ಕುಣಿದಾಗಲೇ ಹೊಸ ಹಾಡಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿ ಏನ್ ಸಂಗೀತ ಅಷ್ಟೊಂದು ಆಸೆಯಿಂದ ನೋಡ್ತಾ ಇದ್ಯಾ ಈ ಕಾರ್ ಎಷ್ಟು ಚೆನ್ನಾಗಿದೆ ಅಲ್ಲ ಐ ಲೈಕ್ ದಿಸ್ ಡ್ಯಾಡಿ ಅಷ್ಟೇ ತಾನೆ ಯು ವಿಲ್ ಹ್ಯಾವ್ ಇಟ್ ನೀನ್ ಆಸೆ ಪಟ್ಟಮೇಲೆ ನಾನಿಲ್ಲ ಅಂತೀನ ಥ್ಯಾಂಕ್ ಯು ಕೃಷ್ಣಪ್ಪ ಸರ್ ಈ ಕಾರ್ ನಂಬರ್ ನೋಟ್ ಮಾಡ್ಕೊಂಡು ಓನರ್ ಯಾರು ಅಂತ ತಿಳ್ಕೊಳ್ಳಿ ಸರಿ ಸರ್ ಎಸ್ ಓ ವಿಶ್ವಪ್ರಸಾದ ಮಿಸ್ಟರ್ ಶಂಕರ್ ಹೋಟೆಲ್ ಅಶೋಕ್ ನಲ್ಲಿ ನಿಂತಿದ್ದ ನಿಮ್ಮ 118 ಕಾರ್ನ ನನ್ನ ಮಗಳು ತುಂಬಾ ಇಷ್ಟಪಟ್ಟಿದ್ದಾಳೆ ನೀವು ಎಷ್ಟು ಹಣ ಕೇಳಿದ್ರು ಅಷ್ಟು ಕೊಡೋಕ್ ಸಿದ್ಧ ಐ ವಾಂಟ್ ದಟ್ ಕಾರ್ ಅದಕ್ಕೆ ಯಾಕೆ ಪ್ರೀಮಿಯಂ ಕೊಡ್ತೀರಾ ಅದೇ ಮಾಡೆಲ್ ಕಾರು ಬೇಕಾದಷ್ಟಿದೆ ಎಷ್ಟಾದ್ರೂ ಇರಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ನನ್ನ ಮಗಳು ಇಷ್ಟಪಟ್ಟಿದ್ದು ನಿಮ್ ಕಾರು ನನ್ಗೆ ಅದೇ ಬೇಕು ಇರೋಳೊಬ್ಳೇ ಮಗಳು ಅವಳು ಏನ್ ಕೇಳಿದ್ರು ಇಲ್ಲ ಅನ್ನೋಲ್ಲ ಅವಳಿಷ್ಟನೇ ನನ್ನಿಷ್ಟ ಅವನು ಎಷ್ಟು ಚೆನ್ನಾಗಿ ಹಾಡ್ತಾನೆ ನಂಗಂತೂ ಅವನ್ ಕಂಡ್ರೆ ತುಂಬಾ ಇಷ್ಟ ನಿನಗೇನು ನನಗಂತೂ ಆನಂದ್ ವಾಯ್ಸ್ ಅಂದ್ರೆ ತುಂಬಾ ಪ್ರಾಣ ನಿನಗ್ ಬರೀ ಪ್ರಾಣ ನನಗೆ ಪಂಚ ಪ್ರಾಣ ನೋಡು ಅದಕ್ಕೆ 5 ಕಡೆ ಆಟೋಗ್ರಾಫ್ ತಗೊಂಡಿದ್ದೀನಿ ಇಷ್ಟೇ ತಾನೆ ಪೇಪರ್ ಮೇಲೆ ನೀರ್ ಬಿದ್ರೆ ಅಳ್ಸೋಗುತ್ತೆ ನನ್ ನೋಡಿದ್ಯಾ ಕೈ ಮೇಲೆ ಆಟೋಗ್ರಾಫ್ ಇದು ಅಳಸೋ ಹೋಗಲ್ವಾ ನೋನು ನನ್ ಹಾಗೆ ಹಚ್ಚೆ ಹುಯಿಸ್ಕೋತೀನಿ ನಿಮ್ದೆಲ್ಲ ಬರೀ ಇಷ್ಟಲ್ಲೇ ಆಗೋಯ್ತು ನಾನು ಕೋಗಿಲೆ ಕಂಠ ಸದಾ ಕೇಳ್ತಾ ಇರ್ಬೇಕು ಅಂತ ಟೇಪ್ ಮಾಡ್ಕೊಂಡಿದ್ದೀನಿ ಕಣೆ ಇವೆಲ್ಲ ಯಾವುದು ಉಪಯೋಗ ಇಲ್ಲ
ಅಂತ ದೊಡ್ಡ ಸಿಂಗರ್ ಗೆ ಹೀಗೇನ ಮೆಚ್ಚಿಗೆ ತೋರಿಸೋದು ಇನ್ನೇ ತೋರಿಸಬೇಕು ವಾವ್ ಬ್ಯೂಟಿಫುಲ್ ಆನಂದ್ ಎದ್ರಿಗೆ ಬಂದಾಗಿದೆ ಹೃದಯ ಹಿಡಿಯಷ್ಟೇ ಇದ್ರು ಆಸೆ ಅಭಿಮಾನ ಅನುರಾಗ ಸಾಗರದಷ್ಟು ದೊಡ್ಡದಾಗಿರಬೇಕು ಕಣೆ ಯಾರು ಕವಿತಾ ಕವಿತಾ ಅಂದ್ರೆ ಕವಿತಾ ಅಂದ್ರೆ ಕವಿತಾ ಸವಿತಾ ಅಂದ್ರೆ ಸವಿತಾ ಲಲಿತಾ ಅಂದ್ರೆ ಲಲಿತಾ ಏನೀಗ ದಾರಿ ಬಿಡಿ ಏನ್ ರೇ ಹೀಗ್ ನುಗ್ತಾ ಇದೀರಾ ಗೂಳಿ ನುಗ್ದಾಗೆ ತಪ್ಪು ತಪ್ಪು ನಾನು ಹಸು ಇದು ಕೊಟ್ಟಿಗೆ ಅಲ್ಲ ಮನೆ ನಿಮ್ಗೆ ಯಾರು ಬೇಕು ನಿಮ್ಗೆ ಏನ್ ಆಗ್ಬೇಕು ಬೇಕು ಈರಿನ್ಗೆರೆ ಬದ್ನೆಕಾಯಿ ಗೋರಿ ಬಿದ್ನೂರ್ ಗೋರಿಕಾಯಿ ನೀವೇ ಶಿವನ್ ಮುಂದಿರ ಬಸವ ಏನ್ರಿ ದೇವ್ರಿಗೂ ಭಕ್ತರಿಗೂ ಅಡ್ಡ ನಿಲ್ಲಕ್ಕೆ ಬಿಡ್ರಿ ದಾರಿನ मर्याद घनते गौरव कई बिड़ल अंत प्रॉमिस कई बिड़ल आनंद प्लीज आनंद प्लीज ನಾನು ನಿಮಗೆ ಏನು ಮಾಡಬೇಕು ಹೇಳಿ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನೀವು ನನಗೆ ತುಂಬಾ ಪರಿಚಯ ನನಗೂ ನಿಮಗೂ ತುಂಬಾ ಅದು ಇದು ಅಂತ ಎಲ್ಲ ಏನ್ರಿ ಅದು ನಮಗೂ ನಿಮಗೂ ಅದು ಇದು ಹಾಗಂತ ರೀಲ್ ಬಿಟ್ಟಿದ್ದೀನಿ ಯಾರು ಹೇಳಿದ್ ನಿಮಗೆ ನಾನೇ ಈ ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ನೋಡಬೇಕು ಅಂತ ಹೊರಗಡೆ ಕಾಯ್ತಾ ಇದ್ದಾರೆ ಪ್ಲೀಸ್ ಅನ್ನ ನೀವೇ ನನ್ನ ಕಾಪಾಡಬೇಕು ದಯವಿಟ್ಟು ಕೈ ಬಿಡಿ ಕೈ ಬಿಡಿ ಸದ್ಯಕ್ಕೆ ಬಿಟ್ಟಿದ್ದೀನಿ ಈಗ ಅವರನ್ನೆಲ್ಲ ಒಳಗಡೆ ಕರ್ಕೊಂಡು ಬರಲ್ಲ ಇಲ್ಲಿಗ ಇಲ್ಲಿಗೆ ಬಿಡ ನಾನೇ ಅಲ್ಲಿಗೆ ಬರ್ತೀನಿ ರಿಯಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು आशा दीप लक्ष्मी सुनंद आनंद नोड़ा ना हेल्वा मेलकोटे नाविबू अक् पक मन अल ಮೇಲ್ಕೋಟೆಯಲ್ಲಿ ಅಕ್ಕ ಪಕ್ಕದ ಮನೆಯಲ್ಲಿದ್ರು ಹೆಗ್ಗಡದೇವನ ಕೋಟೆಯಲ್ಲಿ ಎದುರು ಬದರು ಮನೆಯಲ್ಲಿದ್ರು ಹೊಸಕೋಟೆಯಲ್ಲಿ ಒಂದೇ ಮನೆಯಲ್ಲಿದ್ರು ನೀವೆಲ್ಲದಕ್ಕೂ ತಲೆ ಹಾಕಬೇಡಿ ಆನಂದ್ ಅವತ್ತು ನೀವು ಓ ಗುಲಾಬಿ ಅಂತ ಹಾಡು ಹೇಳಿದ್ರಲ್ಲ ಅದು ನನ್ನ ಮೇಲೆ ತಾನೇ ಹಾಡಿದ್ದು ಇವತ್ತು ನೀವು ಏನು ಕೇಳಿದ್ರು ಎಲ್ಲದಕ್ಕೂ ಹೌದು ನೀನು ತುಂಬಾ ಲಕ್ಕಿ ಕಣೆ ಕವಿತಾ ಥ್ಯಾಂಕ್ ಯು ಮಿಸ್ ಕವಿತಾ ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ನನ್ನ ಜೊತೆ ಇಲ್ಲ ಓ ನೋ ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಬೇರೆ ಕೆಲಸ ಇದೆ ಓಕೆ बाय बाय ना निम डिसर्ब बड़ाला बंदे होगना बाय 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 बंदे हो गए सुंदरी रा या पा सैन हाक कंप्लेंट तक जस्ट ए मिनिट विश्व नन फोन बंद इंस्पेक्टर ऐन इंस्पेक्टर हिट एंड रन केस निम लारी ड्राइवर सिकाकोंडिदाने निम मगने अवन्न एळ्कोंडु बंदु कंप्लेंट कोट्टिदारे ब्रेक फेल्यूर अंत चार्ज शीट हाकि ಡ್ರೈವರ್ ಅದೇ ಮಾತು ಹೇಳ್ದ ಬ್ರೇಕ್ ಫೇಲ್ಯೂರ್ ಅಂತ ನಿಮ್ಮ ಮಗಳು ಒಪ್ಪಲಿಲ್ಲ ಬೇಕಾದ್ರೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದ್ರು ಡೋಂಟ್ ಅಪ್ಸೆಟ್ ಯುವರ್ ಸೆಲ್ಫ್ ಅವನನ್ನ ಮುಗಿಸಬೇಕಾಗಿತ್ತು ಮುಗಿಸಾಯಿತು ಹಣ ಬಿಸಾಕಿದ್ರೆ ಸಾಕು ಯಾವ ಕೇಸ್ ಬೇಕಾದರೂ ಸಮಾಧಿ ಮಾಡಬಹುದು ವಿಶ್ವ ನೀನು ಎಲ್ಲದರಲ್ಲೂ ತುಂಬಾ ಹೆಡ್ಲಾಂಗ್ ಆಗಿ ಹೋಗ್ತಾ ಇದೀಯಾ ಸ್ಮಗಲ್ ವ್ಯಾಪಾರ ಮಾಡಿದ ತಕ್ಷಣ ಕೊಲ್ಗಾರು ಆಗಬೇಕೇನೋ ಕಾರಣ ಇಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ ಕಾರಣ ನೀನು ಏನು ಬೇಕಾದರೂ ಹೇಳು ಆದ್ರೆ ಒಬ್ಬ ಮನುಷ್ಯನ ಕೊಲ್ಲೋದು ಮಾತ್ರ ತಪ್ಪು ನಾನು ಇದನ್ನ ಒಪ್ಪಲ್ಲ ಹೋಗ್ಲಿ ಬಿಡ್ರೋ ನಮ್ಮ ನಮ್ಮಲ್ಲೇ ಅನ್ನೆಸರಿ ವಾದ ಯಾಕೆ ಸಂಗೀತ ಇನ್ನು ಮಲಗಲಿಲ್ವಮ್ಮ ಡ್ಯಾಡಿ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಇವತ್ತು ರೋಡ್ ಆಕ್ಸಿಡೆಂಟ್ ನಲ್ಲಿ ಒಬ್ಬ ಜರ್ನಲಿಸ್ಟ್ ಸತ್ತೋದ ಆಕ್ಸಿಡೆಂಟ್ ಮಾಡಿದ ಲಾರಿ ನಮ್ಮ ಕಂಪನಿದು ಡ್ರೈವರ್ ನಮ್ಮವನು ಅಷ್ಟೇ ತಾನೆ ಹೌದು ಡ್ಯಾಡಿ ನೀನು ಮೊದಲು ಆ ಡ್ರೈವರ್ನ ಡಿಸ್ಮಿಸ್ ಮಾಡು ಸಂಬಂಧ ಇಲ್ಲದೇ ಇರೋ ವಿಷಯಕ್ಕೆಲ್ಲ ನೀನ್ ಯಾಕಮ್ಮ ತಲೆ ಕೆಡಿಸ್ಕೋತೀಯ ಡ್ಯಾಡಿ ನಾನ್ ನಿಮ್ಮ ಮಗಳು ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇರೋ ಗುಣ ನನ್ನ ರಕ್ತದಲ್ಲಿಲ್ಲ ಸತ್ತೋದವನು ಒಬ್ಬ ಒಳ್ಳೆ ಜರ್ನಲಿಸ್ಟ್ ಅವನ ಸಾವಿನಿಂದ ದೇಶಕ್ಕೆ ಎಷ್ಟು ನಷ್ಟ ಮ್ಯಾಪ್ ಬರಿಯಕ್ಕೆ ಬರದೇ ಇರೋರೆಲ್ಲ
ದೇಶದ ವಿಷಯ ಮಾತಾಡೋದು ನನಗೆ ಹಿಡಿಸಲ್ಲ. ಶಟ್ ಅಪ್. ಈಗ ಏನ್ ಆಗಬೇಕು ಹೇಳು. ಅವರ್ ಫ್ಯಾಮಿಲಿಗೆ ನಮ್ಮ ಕಂಪನಿಯಿಂದ 1 ಲಕ್ಷ ರೂಪಾಯಿ ಕಾಂಪೆನ್ಸೇಷನ್ ಕೊಡಬೇಕು. ಅಷ್ಟೇ ತಾನೆ ಕೊಟ್ರಾಯ್ತು. ಡ್ಯಾಡಿ ಇದೆ ನನಗೆ ಹಿಡಿಸಲ್ಲ. ಯಾವ್ದಮ್ಮ ಈ ತಾಳುಗಳು ವೈಕುಂಠದ ಬಾಗಲಕಾಯೋ ಜಯ ವಿಜಯ ತರ ನಿನ್ನ ಅಕ್ಕಪಕ್ಕದಲ್ಲಿ ಈ ಪ್ರಾರಂಭಗಳು ಯಾಕೆ ಬೇಕು? ಈ ಪ್ರಶ್ನೆ ಮಾತ್ರ ಕೇಳಬೇಡ. ಇದು ತೀರಾ ಪರ್ಸನಲ್. ಈ ತಾಳಗಳ ಶಬ್ದ ಆಗಾಗ ನನ್ನ ಕಿವಿಗೆ ಬೀಳ್ತಾ ಇದ್ರೆ ಶುಭ ಅಂತ ಜ್ಞಾನಮೂರ್ತಿ ಸ್ವಾಮಿಗಳು ಹೇಳಿದ್ದಾರೆ. ಓಫೋ ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್. ಏಯ್ ರೆಡಿ ನಾ? ಎಲ್ಲ ರೆಡಿ ನಾ? ಟೋನಿ ಹೇಳ ಮೇಲೆ ಕುಡ್ಕೊಂಡು ರಿಹರ್ಸಲ್ ಬರ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ ನಿನಗೆ? ಕೊಡಿದೆ ಇದ್ರೆ ನನ್ ಮೂಡೇ ಬರೋದಿಲ್ಲ. ನಿನ್ನಂತ ಕುಡ್ಕನ್ಗಿಲ್ ಜಾಗ ಇಲ್ಲ. ಏಯ್ ಕುಡಿಯೋದು ನನ್ ಸ್ವಂತ ವಿಷಯ. ತಾಳ ತಬ್ಬರ್ಸಿದ್ರೆ ನೀನ್ ಕ್ವಶನ್ ಮಾಡು. ಗೋಪಾಲ್ ಕಿಕ್ ಹಿಮ್ ಔಟ್. ಐ ಆಮ್ ಟೋನಿ ಎಕ್ಸ್ಪರ್ಟ್ ಡ್ರಮ್ಮರ್. ನನ್ನ ಆಚೆ ಕಳಿಸೋ ಧೈರ್ಯ ಯಾವನ್ಗೂ ಇದೆ? ಶಟ್ ಅಪ್. ಕೋಳಿ ಕೂಗ್ದಿದ್ರೆ ಬೆಳಕಾಗಲ್ಲ ಅಂತ ತಿಳ್ಕೊಬೇಡ. ಈ ಜಾಗ ದೇವಸ್ಥಾನ ಇದ್ದಾಗೆ ಇಲ್ಲಿ ಕುಡಿದು ಹೊಲಸು ಮಾತಾಡಿ ಇದರ ಪವಿತ್ರತೆನ ಹಾಳು ಮಾಡೋರ್ಗೆ ಇಲ್ಲಿ ಸ್ಥಳ ಇಲ್ಲ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಹೋಗಲ್ಲ ಅಂದ್ರೆ ಏನ ಮಾಡ್ತೀಯ? ಹಿಡಿದು ಆಚೆಗೆ ದಪ್ತೀನಿ. ನನ್ನ ಆಚೆಗೆ ದಪ್ತೇನ? ನಾನು ಇಲ್ದೆ ಅದ್ ಹ್ಯಾಕ್ ಪ್ರೋಗ್ರಾಮ್ ನಡೆಸ್ತೀಯ ಅಂತ ನಾನು ನೋಡ್ತೀನಿ. ತುಂಬಾ ಅಪ್ಸೆಟ್ ಆಗಿದ್ದಾನೆ ಟೋನಿ. ಮೈಂಡ್ ಅಪ್ಸೆಟ್ ಸ್ಟಮಕ್ ಅಪ್ಸೆಟ್ ಆರಿಸ್ತಾ ಇರೋದು ನೋಡಿದ್ರೆ ಸ್ಟಮಕ್ಕೇ ಇರಬೇಕು. ರಿಹರ್ಸಲ್ ನಿಂದ ಕಳಿಸಿದ ತಕ್ಷಣ ನನಗ್ ಚಾನ್ಸೇ ಇಲ್ಲ ಅಂತ ತಿಳ್ಕೊಂಡಿದ್ಯೋನೋ ನನ್ನ ಮಗನೇ. ಇವತ್ತು ನಿನ್ನ ಡ್ರಮ್ ಬಾರಿಸ್ದಾಗ ಬಾರಿಸ್ಲಿಲ್ಲ, ನನ್ನ ಹೆಸರು ಟೋನಿನೇ ಅಲ್ಲ. ಈಗ ನೀನ್ ಬಾರಿಸ್ತೀವೋ ನಾನ್ ಬಾರಿಸ್ತೀನೋ ನೋಡ್ತಾ ಇರೋ ನನ್ನ ಮೊಮ್ಮಗನೇ. ನಿನ್ನ ಕೆಟ್ಟ ಹವ್ಯಾಸ ನಾನು ಅನ್ನೋದು ಬಿಟ್ರೆ ನೀನು ಒಬ್ಬ ಎಕ್ಸ್ಪರ್ಟ್ ಡ್ರಮ್ಮರ್ ಆಗಬಹುದು. ಮೈಂಡ್ ಇಟ್. ಕೃಷ್ಣಪ್ಪ ಸರ್, ನಮ್ ಸಂಗೀತ ಬರ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಯಾವ ಫಂಕ್ಷನ್ ಡ್ಯಾಡಿ? ನಿನ್ ಬರ್ಡೇ ಅಮ್ಮ. ಡ್ಯಾಡಿ ನಂದೊಂದು ರಿಕ್ವೆಸ್ಟ್. ನೋ ರಿಕ್ವೆಸ್ಟ್. ಈ ವಿಶ್ವಪ್ರಸಾದನ್ ಮಗಳು ಆ ದೇವ್ರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೊಡುದು. ಶಿ ಮಸ್ಟ್ ಓನ್ಲಿ ಆರ್ಡರ್. ಆರ್ಡರೇ ಮಾಡ್ತೀನಿ, ನೀನ್ ಆಗಲ್ಲ ಅನ್ಕೊಡ್ದು.
ಆಗೋಲ್ಲ ಅನ್ನೋ ಮಾತೇ ನನ್ನ ಡಿಕ್ಷನರಿಲಿ ಇಲ್ಲಮ್ಮ. ನನ್ನ ಬರ್ತ್ಡೇಗೆ ಆನಂದ್ ಮ್ಯೂಸಿಕ್ ಇಡಿಸ್ಬೇಕು. ರವಿಶಂಕರ್ ಸಿತಾರೋ, ಉಸ್ತಾದ್ ಅಲಿ ಅಕ್ಬರ್ ಖಾನ್ ಸಾರೋಡೋ, ಬಾಲ್ ಮುರಳಿ ಕೃಷ್ಣನ್ ಸಂಗೀತಾನೋ ಕೇಳ್ತೀಯಾ ಅಂತಿದ್ದೆ. ಆಫ್ಟರ್ ಆಲ್ ಆನಂದ್. ಸರಿ ಕೃಷ್ಣಪ್ಪ ಸರ್, ಅವನಿಗೆ ಈಗಲೇ ಫೋನ್ ಮಾಡಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿ. ಎಸ್. ಸ್ವಲ್ಪ ಇರಿ ಆನಂದ್, ಯಾರೋ ವಿಶ್ವಪ್ರಸಾದ್ ಅಂತೆ, ಅವ್ರ ಮಗಳ ಬರ್ತ್ಡೇ ಅಂತೆ, ನೀ ಹಾಡ್ಬೇಕಂತೆ. ಬರ್ತ್ಡೇ ಪಾರ್ಟಿಗೆಲ್ಲ ಹಾಡಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಅವನು ಬರ್ತ್ಡೇಗೆ ಹಾಡಲ್ವಂತೆ. ಏನ್ ರೇಟ್ ಬೇಕಾದ್ರೂ ಕೊಡ್ತೀನಿ. ಏನ್ ರೇಟ್ ಬೇಕಾದ್ರೂ ಕೊಡ್ತಾರಂತೆ. ಓಹೋ, ನನ್ನನ್ನೇ ಕೊಂಡ್ಕೋತಾರಂತ? ಅವ್ರು ಇಲ್ಲಿಗೆ ಬಂದು ಮಾತಾಡಕ್ ಹೇಳು. ಬೇಕಾದ್ರೆ ಕಾರ್ ಕಳಿಸ್ತೀನಿ, ಇಲ್ಲಿಗೆ ಬಾ ಅನ್ನು. ಬೇಕಾದ್ರೆ ಕಾರ್ ಕಳಿಸ್ತಾರಂತೆ, ನೀನು ಹೋಗಿ ಮಾತಾಡ್ಕೊಂಡ್ ಬರ್ಬೇಕಂತೆ. ನಾನು ಕಾರ್ ಕಂಡಿದ್ದೀನಿ, ಪ್ರೋಗ್ರಾಮ್ ಕೇಳ್ತಿರೋರು ನೀವು, ಬೇಕಾದ್ರೆ ನೀವೇ ಇಲ್ಲಿಗೆ ಬನ್ನಿ ಅಂತಿದ್ದಾನೆ. ಸರಿ, ನಾನೇ ಹೋಗ್ತೀನಿ. ನೀನೇನಾ ಆನಂದ್? ಓಹೋ, ನೀನೇನ ಫೋನ್ ಮಾಡಿಸಿದ್ದು? ಎಲ್ಲ ನಿನ್ನ ನನ್ನೇ ಏಕವಚನದಲ್ಲಿ ಮಾತಾಡಿಸೋ ಅಷ್ಟು ಕೊಬ್ಬ. ಏನೋ ಮಾಡ್ಲಿ, ನಿನಗ್ ಗೊತ್ತಿರೋ ಅಷ್ಟು ವ್ಯಾಕರಣ ನನಗೂ ಗೊತ್ತಿದೆಯಲ್ಲ. ಬದುಕ್ ಬಾಳ್ಬೇಕಾದ ಮನುಷ್ಯನಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ಅಹಂಕಾರ ಅಲ್ಲ, ಸ್ವಾಭಿಮಾನ. ಮುಂದಿನ ತಿಂಗಳು 27ನೇ ತಾರೀಕು ನನ್ನ ಮಗಳ ಬರ್ಡೇ. ಸ್ಥಳ ಹೋಟೆಲ್ ಅಶೋಕ್. ಚೀಫ್ ಗೆಸ್ಟ್ ಸಿಎಂ. ನೀನ್ ಬಂದ್ ಹಾಡ್ಬೇಕು. ನಾನ್ ಹಾಡೋದು ನನ್ನ ಅಭಿಮಾನಿಗಳಿಗೋಸ್ಕರ, ಸಂಗೀತ ಪ್ರೇಮಿಗಳಿಗೋಸ್ಕರ. ಹುಟ್ಟಿದ ಹಬ್ಬದ ನೆಪದಲ್ಲಿ ಕುಡಿದು ಕುಪ್ಪಳಿಸೋ ಶ್ರೀಮಂತರಿಗಲ್ಲ. ಹಣ ಎಷ್ಟು ಬೇಕಾದ್ರೂ ಬಿಸಾಕ್ತೀನೋ? ಏಯ್, ಚೂ ಅಂದ್ರೆ ಬಗಳೋದು ನಿನ್ ಮನೆ ನಾಯಿ ಕಣ. ತನಗೇ ಸಂತೋಷವಾಗಿ ಕೂಗೋದು ಕೋಗಿಲೆ. ನನ್ನ ಸಂಗೀತ ಮಾಧುರ್ಯದ ಮತ್ತೇರಿ ಮಹದಾನಂದ ಪಡೋರ್ಗೋಸ್ಕರ ಮಾತ್ರ, ನಿಷದ ನೆತ್ತೇರಿ ನೇತಾಡ್ರಗೋಸ್ಕರ ಅಲ್ಲ. ಅರ್ಥ ಆಯ್ತಾ? ಡ್ಯಾಡಿ, ಆನಂದ್ ಮೀಟ್ ಮಾಡಿದ್ರ? ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರ? ನೋ, ಇನ್ನೊಂದ್ಸಲ ನೀನ್ ನನ್ ಮುಂದೆ ಅವನ ಹೆಸರತ್ ಕೂಡ್ದು. ಯಾಕೆ ಡ್ಯಾಡಿ, ಏನಾಯ್ತು? ಅವನಿಗೆ ಎಷ್ಟು ದುರಹಂಕಾರ, ನನ್ನೇ ಏಕವಚನದಲ್ಲಿ ಮಾತಾಡಿಸ್ದ ಆ ಸ್ಕೌಂಡ್ರಲ್. ಅವನ್ ಸಂಗೀತ ಮ್ಯೂಸಿಕ್ ಲವರ್ಸ್ಗಂತೆ, ಬರ್ಡೇಗೆಲ್ಲ ಬಂದ್ ಹಾಡಲ್ವಂತೆ. ಡ್ಯಾಡಿ, ನಾನೊಂದ್ಸಲ ಹೋಗಿ ವಿಚಾರಿಸ್ಲ? ಬೇಕಾಗಿಲ್ಲ, ನಿನ್ ನೆರಳೂ ಬೀಳ್ಕೊಡ್ದು. ಇವತ್ತೇ ಕೊನೆ, ನನ್ ಡಿಕ್ಷನರಿಯಿಂದ ಆನಂದನ ಹೆಸರನ್ನ ತೆಗೆದು ಹಾಕಿದ್ದೀನಿ. ಸಂಗೀತ ಆನಂದ್, ಜೀವನ ಉಯ್ಯಾಲೆಯಾಗಿ ತೂಗಿದೆ.
ಹೂವಂತ ಮೈಯನ್ನು ಕೈಸೋಕಿದಾಗಲೇ ತನುವಲ್ಲಿನಲ್ಲೇ ಮಿಂಚೇತಕೆ ಹೂವಂತ ಮೈಯನು ಕೈಸೋಕಿದಾಗಲೇ ತನುವಲ್ಲಿನಲ್ಲೇ ಮಿಂಚೇತಕೆ ನೂರಾಸೆ ಹೀಗೇತಕೆ ಯಾವಾಗ್ಲೂ ಅರ್ಜೆಂಟಾ? ಏನ್ರಿ ಒಳ್ಳೆ ಬಿರುಗಾಳಿ ನುಗ್ದಾಗ ನುಗ್ತಾ ಇದ್ದೀರಾ? ಈಗ ಆನಂದ್ ಹತ್ರ ನಿಮ್ಗೆ ಏನ್ರಿ ಕೆಲಸ? ಅದನ್ನೆಲ್ಲ ನಾನು ಅವ್ರ ಹತ್ರನೇ ಹೇಳ್ತೀನಿ. ಆನಂದ್, ಆನಂದ್ ಆಗಲ್ರಿ. ಅಯ್ಯೋ ನೀವ ನೀವೇ ಕಾಪಾಡ್ಬೇಕು ಅಷ್ಟೇ ತಾನೆ. ಒಂದ್ ನಿಮಿಷ ಟೈಮ್ ಕೊಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀವ್ ಬಿಡಿಪ್ಪ, ಗಂಧ ತುಂಡಿದ್ದ ಹಾಗೆ ಹಾಗೆ ಇದ್ರೂ ಗಮಗಮಾನತ್ತೆ, ಗೊಂಬೆ ಮಾಡಿದ್ರು ಗಮಗಮಾನತ್ತೆ, ನೀವ್ ಹೇಗಿದ್ರು ಚೆನ್ನ. ಗೋಪಾಲ್ ಪ್ಲೀಸ್ ಹೆಲ್ಪ್ ಮೀ. ಕರೆಕ್ಟ್ ಫೋಕಸ್ ಮಾಡಿ, ಇಲ್ದಿದೆ ನಾನು ಅಂತಾನೆ ಗೊತ್ತಾಗಲ್ಲ. ಬೇಗ ತೆಗಿಯೋ, ಬೇಗ. ಸಾಕು, ಥ್ಯಾಂಕ್ಸ್. ನಾವಿಬ್ರು ಮಾತಾಡ್ತಿರೋ ಹಾಗೆ ಮಾತಾಡಿ ಬೇಗ. ಒನ್ ಮೋರ್ ಪ್ಲೀಸ್, ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಯಪ್ಪ, ಏನ್ ಅದೃಷ್ಟನೋ ನಿಂದು. ಹುಡುಗಿರು ನೀನ್ ಕಂಡ್ರೆ ಸಾಯ್ತಾರೆ. ಸ್ನಾನ ಟೌಲ್ ಉಟ್ಕೊಂಡ್ಬಂದ್ರು ಚೆನ್ನಾಗಿದ್ಯಾ ಅಂತಾರೆ. ನಾನು ಉಪಯೋಗಿಸ್ತಾ ಇರೋ ಸೆಂಟ್ ಇಲ್ಲ, ಉಪಯೋಗಿಸ್ತಾ ಇರೋ ಹೇರ್ ಆಯಿಲ್ ಇಲ್ಲ, ತಲೆಯಲ್ಲಿರೋ ಕೂದಲು ಉದುರ್ತಾ ಇದೆಯಾ ಹೊರತು ಒಂದ್ ಹುಡುಗಿ ಆದ್ರೂ ಲವ್ ಮಾಡಬಾರ್ದ? ಅದಕ್ಕೆಲ್ಲ ಯೋಗ ಬೇಕು ಕಣೋ. ಒಂದ್ ಕೆಲಸ ಮಾಡು, ಹೋಗಿ ಯಾವ್ದಾದ್ರೂ ಒಂದ್ ಅರಳಿ ಮರದ ಕೆಳಗಡೆ ಘೋರವ ತಪಸ್ ಮಾಡು. ಇಂದ್ರ ಯಾವ್ದಾದ್ರೂ ಒಂದ್ ಮುದಿ ಅಪ್ಸರನಾದ್ರೂ ಕಳಿಸ್ತಾನೆ. ಅಪ್ಸರೆ ಮುದುಕಿ ಶಶಿರೇಖ ಯಾಕೆ ಒಂದ್ ವಾರದಿಂದ ಕಾಣ್ತಾನೆ ಇಲ್ಲ? ಅವಳಿಗೆ ದೆವ್ವ ಹಿಡ್ದಿದ್ಯಂತೆ, ಯಂತ್ರ ಮಂತ್ರ ಎಲ್ಲ ಆಯ್ತಂತೆ. ಏನ್ ಮಾಡಿದ್ರು ಇನ್ನು ವಾಸನೆ ಆಗಿಲ್ಲ. ಏನ್ ಅವಿವೇಕಿಗಳೇ, 21ನೇ ಶತಮಾನ ಕಾಲಿಡ್ತಿರೋವಾಗ್ಲೂ ಈ ದೆವ್ವ ಅಪಿಶಾಚಿ ಅನ್ನೋ ಕಲ್ಪನೆ ಇನ್ನು ಹೋಗ್ಲೇ ಇಲ್ವಲ್ಲ. ನಿನ್ಗೆಲ್ಲನೂ ಹಾಸ್ಯನೆ, ನೀನ್ ಏನೇ ಹೇಳು ದೆವ್ವ ಇರೋದಂತೂ ಗ್ಯಾರಂಟಿ. ಎಲ್ಲಿದ್ಯೆ? ಸ್ಮಶಾನದಲ್ಲಿರುತ್ತೆ, ಬೇಕಾದವ್ರನ್ನ ಹಿಡ್ಕೊಳ್ಳುತ್ತೆ. ಇವೆಲ್ಲ ಮನಸ್ಸಿನ ದುರ್ಬಲತೆ, ಭ್ರಮೆ. ಐ ಡೋಂಟ್ ಬಿಲೀವ್ ದಿಸ್. ಹಾಗೆಲ್ಲ ಹೇಳ್ಬೇಡ್ವೆ. ಹೇಳ್ತೀನಿ ಕಣೆ, ಏನಾಗುತ್ತೆ? ಬೇಕಾದ್ರೆ ನೀವು ಬೆಡ್ಸ್ ಕಟ್ಟಿ, ರಾತ್ರಿ 12 ಗಂಟೆಯಲ್ಲಿ ನಾನೊಬ್ಳೆ ಸ್ಮಶಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಚಾಲೆಂಜ್. ಹೇಳು, ಯಾವ ಸ್ಮಶಾನಕ್ಕೆ ಹೋಗ್ಬೇಕು? ಈ ರಸ್ತೆ ಕೊನೆಯಲ್ಲಿ ಒಂದು ಚರ್ಚ್ ಇದೆ, ಅದ್ರ ಪಕ್ಕದಲ್ಲೇ ಒಂದು ಬರಿಯಲ್ ಗ್ರೌಂಡ್ ಇದೆ. ಈಗ ನಿನ್ನೆದ್ರಿಗೆ ನಾವು ಒಂದು ಸ್ಟ್ಯಾಚ್ಯೂ ಮೇಲೆ ಈ ಬಳೆನ ಇಟ್ಟು ಬರ್ತೀವಿ. ರಾತ್ರಿ 12 ಗಂಟೆಗೆ ನೀನೊಬ್ಳೆ ಅಲ್ಲಿಗೆ ಹೋಗಿ ಇದನ್ನ ತರಬೇಕು. ಓಕೆ, ಯೋಚನೆ ಮಾಡಿ ಹೇಳು ಸಂಗೀತ. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ. ನನಗೆ ಏನು ಆಗೋಲ್ವೇ. ವಿಕ್ಟರಿ ಅಂದ್ರೆ ಸಂಗೀತ, ಸಂಗೀತ ಅಂದ್ರೆ ವಿಕ್ಟರಿ. ಆ ಹಠ ಕಟ್ಟಿದವಳು ಯಾರು ಗೊತ್ತನೋ? ಯಾರು? ಕೋಟ್ಯಾಧೀಶ್ವರ ವಿಶ್ವಪ್ರಸಾದ್ ನಾ ಒಬ್ಳೇ ಮಗಳು. ಇವತ್ತು ರಾತ್ರಿ ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಸುಲಭವಾಗಿ 5-6 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು. ಕರೆಕ್ಟ್.
ಸರಿಯಾಗಿ ಗುರ್ತಿಟ್ಕೊಳೆ ಯಾವ ಸ್ಟ್ಯಾಚ್ಯೂ ಅಂತ. ಈ ಬಳೆನ ರಾತ್ರಿ 12 ಗಂಟೆಗೆ ತರಬೇಕು. ಓಕೆ. ಉಸಿರಾಡ್ತಾ ಇದೆ. ಈ ಹುಡುಗಿ ಇಷ್ಟೊತ್ತ ಸ್ಮಶಾನಕ್ಕೆ ಯಾಕೆ ಹೋಗಿದ್ಲು? ಸ್ಮಶಾನ ಅಯ್ಯಪ್ಪ, ದೆವ್ವಾನು ಇಲ್ಲ ಪಿಶಾಚನು ಇಲ್ಲ, ಈಗಳು ಜ್ಞಾನ ಇಲ್ಲ, ಕಂಡ್ಬಿಟ್ಮೇಲೆ ನನ್ ಕರಿ. ಹಣೆ ಬರ ಹೆಣ ಕಾಯೋ ಕೆಲ್ಸ ಯಾವನಿಗ್ ಬೇಕು? ತಪ್ಪು ತಪ್ಪು. ಗುಂಡಮ್ಮ ಗುಂಡಮ್ಮ ಇಲ್ಲಿ ಗುಂಡಮ್ಮ ಇಲ್ಲ, ಗುಂಡಪ್ಪನೇ ಇರೋದು. ಬೆಡ್ ಕಾಫಿ? ನೋ ಬೆಡ್ ಕಾಫಿ.
ಓನ್ಲಿ ಕಪ್ ಕಾಫಿ. ಏ ಗೋಪಾಲ, ಏನ ಅನಾಗರಿಕನೋ ನೀನು? ಸ್ವಲ್ಪ ನಯವಾಗಿ ಮಾತಾಡು. ನಯವಾಗಿ ನಾಗರಿಕತೆ? ಯಪ್ಪ ಆನಂದ, ಯು ಆರ್ ಚೇಂಜಿಂಗ್. ಕಲ್ಯಾಣಿ ರಾಗ ಮೋಹನ್ ರಾಗ ಆಗ್ತಾ ಇದೆ. ಗುಂಡಮ್ಮ ಕಾಫಿ ಕೊಡು. ಯಾವಾಗ ಬಂದ್ರಿ? ಏನಮ್ಮ ಹುಡುಗಿ ಇವ್ರ ಮನೆಗೆ ಬಂದು ಯಾವಾಗ ಬಂದ್ರಿ ಇಲ್ಲಿಗೆ ಅಂತ ಕೇಳ್ತಾ ಇದ್ದೀಯಲ್ಲ. ಇದು ಇವ್ರ ಮನೆನಾ? ಹೌದು. ಹೆದರ್ಕೋಬೇಡಿ, ಇದು ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ನೀವ್ ಯಾರು, ಎಲ್ಲಿಗೆ ಹೋಗ್ಬೇಕು ಅಂತ ನನಗೆ ತಿಳಿಸಿದ್ರೆ ನಾ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ರಾತ್ರಿ ಚರ್ಚ್ ಪಕ್ಕದಲ್ಲಿರೋ ಬರಿಯಲ್ ಗ್ರೌಂಡ್ ನಲ್ಲಿ ನಾಲ್ಕಾರು ಜನ ದಾಂಡಿಗರು ನಿಮ್ಮನ್ನ ಅಟ್ಯಾಕ್ ಮಾಡ್ತಿದ್ರು. ನೀವ್ ಜ್ಞಾನ ತಪ್ಪಿದ್ದು ಹೋದ್ರಿ. ನಾನು ಅವರು ನೋಡಿಸಿ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಸಂಗೀತ, ರೊಟ್ಟಿ ಜಾರಿ ತುಪ್ಪಕ್ ಬಿದ್ದಿದೆ. ನೀನೀಗೇನಾದ್ರೂ ನಿಜ ಹೇಳಿದ್ರೆ ಒಳ್ಳೆ ಅವಕಾಶ ಕಳ್ಕೋತೀಯ. ನಿಮ್ಮ ಹೆಸರೇನು? ಹೆಸರು ಏನ್? ನನ್ನ ಹೆಸರು, ನನ್ನ ಹೆಸರೇನು? ಹೋಗ್ಲಿ, ನಿಮ್ ಮನೆ ಎಲ್ಲಿದೆ? ಮನೆ ಎಲ್ಲಿದೆ? ಮನೆ ಎಲ್ಲಿದೆ ನನ್ನ ಮನೆ? ಗೋಪಾಲ್, ಆ ಹುಡುಗಿ ತಲೆಗೆ ಏಟ್ ಬಿದ್ದು ಮೆಂಟಲ್ ಶಾಕ್ ಆಗಿದೆ ಅಂತ ಕಾಣಿಸುತ್ತೆ. ಡಾಕ್ಟರ್ ತೋರಿಸಿದ್ರೆ ಒಳ್ಳೇದು. ಕಾರ್ ಗೇಟ್ ಹತ್ರನೇ ಇದೆ, ಅವ್ರ ಮಾತ್ರ ಇಲ್ಲ. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಕೆಟ್ಟ ಧೈರ್ಯ, ಬಂದ್ರೆ ಹುಡ್ಕೋಣ. ನಿನ್ ಹೆಸರೇನಮ್ಮ? ಏನ್ ಹೆಸರು? ನಿಮ್ ತಂದೆ ಯಾರು? ತಂದೆ ಯಾರು? ಹೋಗ್ಲಿ, ನಿಧಾನವಾಗಿ ಜ್ಞಾಪಿಸ್ಕೋ. ನಿಮ್ ಮನೆ ಎಲ್ಲಿದೆ? ಗೊತ್ತಿಲ್ಲ. ಮಿಸ್ಟರ್ ಆನಂದ್, ಯಾವುದೋ ನರವಿಗೆ ಬಲವಾಗಿ ಏಟು ಬಿದ್ದು ಜ್ಞಾಪಕ ಶಕ್ತಿ ಹೋಗ್ಬಿಟ್ಟಿದೆ. ಎಮಿನೇಷಿಯಾ ಅಂತ ಕಾಣಿಸುತ್ತೆ. ಎಮಿನೇಷಿಯಾ? ವೆರಿ ಗುಡ್, ನನಗದಕ್ಕೆ ಔಷಧಿ ಗೊತ್ತು. ಏನ್ ಔಷಧಿ? ಸಿನಿಮಾಗಳಲ್ಲಿ ಒಂದ್ಸಲ ಏಟ್ ಬಿದ್ರೆ ಎಮಿನೇಷಿಯಾ ಬರುತ್ತೆ, ಇನ್ನೊಂದ್ಸಲ ಅದೇ ಜಾಗಕ್ಕೆ ಏಟ್ ಬಿದ್ರೆ ಎಲ್ಲ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಡಾಕ್ಟರ್, ಈಗ ಇವಳಿಗೆ ಯಾವ ಜಾಗದಲ್ಲಿ ಏಟ್ ಬಿದ್ದಿದೆ ಅಂತ ಹೇಳಿದ್ರೆ ಸಾಕು, ಅದೇ ಜಾಗ ಸುತ್ತಿಗೆಲ್ ಒಂದ್ ಏಟ್ ಹೊಡೆದು ಎಲ್ಲ ಜ್ಞಾಪಕಕ್ಕೆ ಬರೋ ಹಾಗೆ ಮಾಡ್ಬಿಡ್ತೀವಿ. ಎಲ್ಲಿ ಸುತ್ತಿಗೆ? ಏ ಗೋಪಾಲ, ಸ್ವಲ್ಪ ಸುಮ್ಮನಿರು. ನೀವೇನ್ ಹೆದರ್ಕೋಬೇಡಿ, ನಾನಿದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಮಿಸ್ಟರ್ ಆನಂದ್, ಲೆಟ್ ಹರ್ ಟೇಕ್ ರೆಸ್ಟ್, ಐ ವಿಲ್ ಕಮ್ ಟುಮಾರೋ. ಈಗೇನ್ ಮಾಡೋದು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ವಾಸಿ ಅನ್ಸುತ್ತೆ. ಅಯ್ಯಯ್ಯಪ್ಪ, ಇಲ್ಲದ ಅನುಮಾನ ಪಟ್ಟು ಇವಳು ಯಾರು, ಎಲ್ಲಿ ಸಿಕ್ಕಿದ್ಲು, ನೀವ್ಯಾಕೆ ಅಷ್ಟೊತ್ತಿಗೆ ಸ್ಮಶಾನಕ್ಕೆ ಹೋಗಿದ್ರಿ ಅಂತ 108 ಪ್ರಶ್ನೆ ನಮ್ಮನ್ನೇ ಕೇಳಿ ನಮ್ಮನ್ನೇ ಕೊಂದು ಬಿಡ್ತಾರೆ. ಹಾಗಾದ್ರೆ ಏನು ಮಾಡೋದು? ಹಾ ಐಡಿಯಾ, ಈಕೆ ಫೋಟೋನ ಪೇಪರ್ ಅಲ್ಲಿ ಹಾಕ್ಸಿ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗಿ ಅಂತ ನ್ಯೂಸ್ ಕೊಟ್ರೆ. ಏ ಬುದ್ಧಿ ಇದೆಯಾ ನಿನ್ಗೆ? ಯಾವನಾದ್ರೂ ಸುಳ್ಳು ಪೊಳೆ ಹೇಳಿ ಅವ್ನು ಕರ್ಕೊಂಡು ಹೋದ್ರೆ ಆಮೇಲೆ ಅವಳು ಬಾಳೆ ಹಾಳಾಗುತ್ತೆ. ನಿನ್ನ ವಾದ ನೋಡಿದ್ರೆ ಈ ಸಿಬೈಟು ಪರ್ಮನೆಂಟ್ ಆಗಿ ಇಲ್ಲೇ ಠಿಕಾಣಿ ಅಂತ ಅನ್ಸುತ್ತೆ. ಅವರೆಲ್ಲಿ? ಯಾರು? ಆ ಫೋಟೋದಲ್ಲಿರೋರು. ಅವನ ಆನಂದ್. ಅದೇ, ಆ ಆನಂದ್ ಎಲ್ಲಿ? ಯಾಕೆ? ನನ್ಗೆ ಅವರ ಇಷ್ಟ ಅದಕ್ಕೆ. ಅವನು ಸ್ನಾನ ಮಾಡ್ತಿದ್ದಾನೆ. ಸ್ನಾನ? ನಾನು ಸ್ನಾನ ಮಾಡ್ಬೇಕು. ಯಪ್ಪ ಆನಂದ್, ಆನಂದ್ ನಾನು ಸ್ನಾನ ಮಾಡ್ಬೇಕು, ಬಾಗಿಲು ತೆಗಿರಿ. ಆನಂದ್ ಗೋಪಾಲ್ ಬಂದೆ. ಅವಳು ಸೋಪ್ ಅಂತ ಕೊಡು. ಯಪ್ಪ ಯಾವಾಗ ಯಾವಾಗ ಸೋಪ್ ಹಚ್ಚೋ ಕಾಲ ಬಂದ್ ಸೋಪ್ ಆಗೋಯ್ತು ಜೀವನ. ಗೋಪಾಲ್, ಈಕೆ ಒಂದು ಡ್ರೆಸ್ ತಂದು ಕೊಡು ಬೇಗ. ಥ್ಯಾಂಕ್ ಯು. ಬೇಗ. ಇದ ನಮ್ಮ ಹತ್ರ ಇರೋದೇ ಇದು. ಇದನ್ನ ಹಾಕೊಳ್ಳೋದು? ಟವಲ್ ಬಿಸ್ತಾ ಹಾಕೋತ.
ಒಂದ್ ನಿಮಿಷ ಈಗ ಹಾಕೊಳ್ಳಿ. ಅಣ್ಣ, ಎನಿಮೇಷ ಅಂದ್ರೆ ಎಲ್ಲ ಮರ್ತೋಗಿರುತ್ತಲ್ವಾ? ಏ ಹುಡುಗಿ, ಇದನ್ನ ಓದು. ತರಿ ಕೆರೆ ಕೆರೆ ಏರಿ ಮೇಲೆ ಕರಿ ಕುರಿ ಮರಿ ಮುರು ಮೇಯ್ತಿತ್ತು. ಯಪ್ಪ, ಇದ್ಯಾಕ್ ಜ್ಞಾಪಕ ಇದೆ? ಮರ್ತ್ರ ಅಕ್ಷರನೂ ಮರಿಬೇಕಾಗಿತ್ತಲ್ವಾ? ಕರೆಕ್ಟ್. ನೀನ್ ಊಟ ಮಾಡು, ಹೇಳಿ ನೀವ್ಯಾರು? ನಾನ್ ಹೆಣ್ಣು, ನಿನ್ ಗಂಡು. ನಾನು ಗೊತ್ತಿಲ್ಲ. ಆಮೇಲೆ ನಗುವಂತೆ ಕಂಠ ಎರಡಾಗ್ತಾ ಇದೆ. ಆದ್ರೆ ಏನೀಗ, ರಿಹರ್ಸಲ್ ಇಲ್ವಾ? ಓಹೋ, ಮರ್ತೆ ಬಿಟ್ಟಿದ್ದೆ, ಐ ಆಮ್ ಸಾರಿ. ಮರಿತಿಯಪ್ಪ ಮರಿತಿಯ, ಇವಳು ಮುಖ ನೋಡ್ತಾ ಇದ್ರೆ ಊರನ್ನೇ ಮರ್ತು ಬಿಡ್ತೀಯ. ನನಗೆ ಮ್ಯೂಸಿಕ್ ರಿಹರ್ಸಲ್ ಇದೆ, ನಾವ್ ಇಬ್ರು ಹೋಗ್ತಾ ಇದೀವಿ. ನಾನು ಬರ್ತೀನಿ. ಇಂಪಾಸಿಬಲ್, ನಿನಗ್ ಬಂದಿರೋದು ಅಂಟ್ರೋಗ. ಒಂದ್ ದಿನಕ್ಕೆ ಇವನ್ನೆಲ್ಲ ಮರಿತಾ ಇದ್ದಾನೆ, ಇನ್ನೇನ್ ರಿಹರ್ಸಲ್ ಬಂದ್ಬಿಟ್ರೆ ಆರ್ಕೆಸ್ಟ್ರಾ ಪ್ಲೇಯರ್ಸ್ ಎಲ್ಲ ನೋಟೇಶನ್ ಮರ್ತು ತಲೆ ಚಚ್ಕೋಬೇಕಾಗತ್ತೆ. ನೀವು ಮನೇಲಿರಿ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ನೀವೇನು ಹೆದರ್ಕೋಬೇಡಿ, ಗೋಪಾಲ ನಿಮ್ ಜೊತೆ ಮನೇಲೆ ಇರ್ತಾನೆ. ನಾನಿರಲ್ಲಪ್ಪ. ಹೇಳ್ದಷ್ಟು ಕೇಳೋ, ಸುಮ್ನೆ ತರಲೆ ಮಾಡ್ಬೇಡ. ನನಗೂ ಸ್ವಲ್ಪ ಕೆಲ್ಸ ಇದೆ, ನಾನು ಆಚೆ ಹೋಗ್ ಬರ್ತೀನಿ. ತುಂಬಾ ಸಂತೋಷ, ನಿಧಾನವಾಗಿ ಹೋಗ್ ಬನ್ನಿ. ನಾನ್ ಹೋದ್ರೆ ನಿಂಗ್ ಸಂತೋಷನಾ? ಯಪ್ಪ. ಆನಂದ್ ಎಲ್ಲಿ? ಅವ್ರಿಲ್ಲ. ನೀನ್ ಯಾರು? ಕವಿತಾ. ಆನಂದ್ಗೆ ತುಂಬಾ ಬೇಕಾದಳು. ನಾನು ಅಂದ್ರೆ ಆನಂದ್ಗೆ ಪ್ರಾಣ. ನೀವ್ಯಾರು? ಸಂಗೀತ. ಆನಂದ್ಗೆ ತುಂಬಾ ತುಂಬಾ ಬೇಕಾದವಳು. ನಾನು ಅಂದ್ರೆ ಆನಂದ್ಗೆ ಪಂಚ ಪಂಚ ಪ್ರಾಣ. ನಿಜವಾಗ್ಲು? ಸತ್ಯವಾಗ್ಲು. ಆನಂದ್ ನಿಮ್ಮನ್ನ ಲವ್ ಮಾಡ್ತಿದಾರ? ಲವ್ ಅಂದ್ರೆ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ಆನಂದ್ ಮನೆಗ್ ಬಂದ ತಕ್ಷಣ ನನ್ನ ಅನಾಮತ್ತ ಹಾಗೆ ಎತ್ಕೊಂಡ್ ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ಮಗುನ್ ಮುದ್ದಾಡೋ ಹಾಗೆ ಮುದ್ದಾಡ್ತಾರೆ. ಅಯ್ಯೋ, ಯಾಕೆ ಅಳ್ತೀರಾ? ಸಂತೋಷಕ್ಕೆ. ಆನಂದನ ನೀವ್ ಎಲ್ಲಿ ಮೀಟ್ ಮಾಡಿದ್ರಿ? ಅದು ದೊಡ್ಡ ಕಥೆ. ತುಂಬಾ ದೊಡ್ಡ ಕಥೆನಾ? ಬೇಕಾದ್ರೆ ಆನಂದ್ನೆ ಕೇಳಿ. ಏದಾನಂದ್, ನಿಜ ತಾನೆ? ನನ್ ರಾಜ, ನನ್ ಚಿನ್ನ. ಹಲೋ ಗುಂಡಮ್ಮ, ನಾನು ಕಣೆ ಸಂಗೀತ. ಇಲ್ಲಿ ಹಲೋ ಹಲೋ, ಇದೇನು ನಿಮ್ಮ ಅಜ್ಜಿ ತಲೆ? ಏನು ಇಡು ಫೋನು. ಫೋನ್ ಬಂದಿತ್ತು, ತಕ್ಷಣ ಕಟ್ಟಾಗೋಯ್ತು. ಆಗ್ಲಿಂದ ಇಲ್ಲೇ ಕೂತಿದ್ದೀನಿ. ಹಾಗಾದ್ರೆ ಇಲ್ಲೇ ಎಲ್ಲೋ ಇದ್ದಾಳೆ ಅಂತಾಯ್ತು. ಸದ್ಯ ಅಡ್ರೆಸ್ ಆದ್ರೂ ಹೇಳಿ ಕಟ್ ಮಾಡ್ಬಾರ್ದಾಗಿತ್ತ? ನಾಳೆ ಗೋವಾದಿಂದ ಯಜಮಾನ್ರು ಬಂದು ಅಮ್ಮವ್ರು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳಿ? ಎಲ್ಲಿ? ಯಾರು? ಅದೇ ಏನು ಆ ಹುಡುಗಿ? ಓ, ಅವಳ ಇಲ್ಲೇ ಎಲ್ಲ ಒಳಗಡೆ ಇರ್ಬೇಕು. ಆನಂದ್, ಛ, ಪರಿಸ್ಥಿತಿ ನೋಡಿದ್ರೆ ಅವಳು ಇಲ್ಲೇ ಕಾಯಮು ಅನ್ಸುತ್ತೆ. ಅದಕ್ಯಾಕ ಮುಖ ಹೀಗ್ ಮಾಡ್ಕೋತೀಯ? ಏನಿಲ್ಲ, ಅವಳು ಹುಡುಗಿ ಅನ್ನೋದಕ್ಕಿಂತ ನಾವೇ ಒಂದ್ ಹೆಸರು ಇಟ್ಬಿಟ್ರೆ. ನನ್ಗೆ ಹೆಸರು? ಹೌದು, ನಿನ್ಗೊಂದ್ ಹೆಸರು ಇಡೋಣ ಅಂತ ನಾವಿಬ್ರು ಡಿಸೈಡ್ ಮಾಡಿದೀವಿ. ನಿನ್ಗೆ ಯಾವ ಹೆಸರು ಇಷ್ಟ? ಆನಂದ್. ಗಂಡಸ ಹೆಸರು ಜೊತೆಗೆ ಶ್ರೀಮತಿ ಅಂತ ಸೇರಿಸ್ಕೊಂಡ್ರೆ ಆಯ್ತು. ಶ್ರೀಮತಿ ಆನಂದ್ ಹೆಂಗಸರ ಹೆಸರೇ ಆಗುತ್ತೆ. ಆಗ ನೀನು ಅವ್ನಿಗೆ ಹೆಂಡತಿ ಆಗ್ಬೇಕಾಗತ್ತೆ. ಯಪ್ಪ, ಇದು ಸಾಧಾರಣ ಯಮನೇಶ ಅಲ್ಲ, ಕಿಲ್ಲಾಡಿ ಯಮನೇಶ. ಆನಂದ್ ಆನಂದ್.
ಅಂದ್ರೆ ಅದು ಒಣಶುಂಠಿ ಕಷಾಯ. ಏ ಬಿಡು ಬಿಡು, ಕೆಲಸ ನೋಡ್ಕೋ. ಯಾಕೋ ಪಾಪ ಹುಡುಗಿ ಮೇಲೆ ರೇಗ್ತಿಯ? ನೀನಿದ್ಯಲ್ಲಪ್ಪ ಮುದ್ದು ಮಾಡೋಕೆ, ಯಾವ್ದಾದ್ರೂ ಲಕ್ಷಣವಾಗಿರೋ ಹೆಣ್ಣು ಮುಖ ನೋಡಿದ್ರೆ ಸಾಕು, ಬೇರೆಯವ್ರ ಮೇಲಿರೋ ಪ್ರೀತಿ ವಿಶ್ವಾಸ ಎಲ್ಲ ತೊರೆದು ಹೋಗ್ಬಿಡುತ್ತೆ. ಪೀಟರ್, ಅಡ್ವಾನ್ಸ್ ದುಡ್ಡು 650 ರೂಪಾಯಿ. ಹಲೋ, ನಾನ್ ಕಣೆ ಸಂಗೀತಾ. ನೀವ್ ಎಲ್ಲಿದ್ದೀರಮ್ಮ? ಆನಂದ್ ಅಂತ ಸಿಂಗರ್ ಇಲ್ವಾ, ಅವ್ರ ಮನೇಲಿ ನಾನ್ ಸೇಫ್ ಆಗಿದ್ದೀನಿ. ನಾಳೆ ಸಂಜೆ ತಾನೇ ಡ್ಯಾಡಿ ಬರೋದು, ನಾನೇ ಬಂದ್ಬಿಡ್ತೀನಿ. ಹೇಗಿದ್ದೀರಮ್ಮ? ಓ, ಐ ಆಮ್ ಸೋ ಹ್ಯಾಪಿ ಹಿಯರ್. ಆನಂದ್ ಇದಾರಲ್ವಾ? ಓ, ಹಿ ಇಸ್ ಸೋ ಸ್ವೀಟ್ ಸ್ವೀಟ್. ಫೋನ್ ನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದೆ? ನಾನ್ ನಿದ್ದೆಲ್ಲೇ ವಾಕ್ ಮಾಡ್ತೀನಿ, ಫೋನ್ ಮಾಡ್ತೀನಿ, ಹಾಡ್ ಹೇಳ್ತೀನಿ. ನಮ್ ಒಬ್ಬರನ್ನ ಒಂದು ಸಲ ಮಾತ್ರ ಫೋನ್ ಮಾಡಕ್ ಸಾಧ್ಯ, ಯಾವಾಗ್ಲೂ ಅಲ್ಲ. ನಿನ್ ಹೆಸರು ಸಂಗೀತ ತಾನೆ? ಹೌದು. ಹಾಗಾದ್ರೆ ಬರಿಯಲ್ ಗ್ರೌಂಡ್ ಅಲ್ಲಿ ಆಡಿದ್ದು ನಾಟಕ ತಾನೆ? ಇಲ್ಲ, ಬರಿಯಲ್ ಗ್ರೌಂಡ್ ಅಲ್ಲಿ ಬಳೆ ತಗೋತೀನಿ ಅಂತ ಚಾಲೆಂಜ್ ಕಟ್ಟಿದ್ದೆ. ಆ ಸಮಯದಲ್ಲಿ ರೌಡಿಗಳು ನನ್ನನ್ನ ಅಟ್ಯಾಕ್ ಮಾಡಿದ್ರು, ನೀವು ಸಹಾಯ ಮಾಡಿದ್ರಿ. ಅಲ್ಲಿಂದ ಮರ್ತು ಹೋದವಳ ತರ ನಾಟಕ ಆಡಿದೆ. ಯಾಕೆ? ನಿಜ ಹೇಳಿದ್ರೆ ನೀವು ನನ್ನ ಮನೆಗೆ ಕಳಿಸ್ಬಿಡ್ತೀರಾ, ಅದಕ್ಕೆ ನಿಮ್ ಜೊತೆ ಎರಡು ದಿನ ಇರೋಣ ಅಂತ ಆಸೆ ಆಯ್ತು. ಮದುವೆ ಆಗ್ತಿರೋ ಹುಡುಗಿ ಈ ರೀತಿ ಬಂದಿರೋ ತಪ್ಪಲ್ವಾ? ಆನಂದ್, ನಿಮ್ ಎಲ್ಲ ಪ್ರೋಗ್ರಾಮ್ಸ್ ನಾನು ನೋಡಿದ್ದೀನಿ. ನೀವು ಅಂದ್ರೆ ನನಗಿಷ್ಟ, ನಿಮ್ ಸಂಗೀತ ಅಂತೂ ತುಂಬಾ ತುಂಬಾ ಇಷ್ಟ. ಅದಕ್ಕೆ ಈ ಅಮ್ನೇಶ ನಾಟಕ. ಆನಂದ್, ಐ ಲವ್ ಯು. ಆನಂದ್, ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರೆ. ಈ ಕುರುಡು ಪ್ರೇಮದ ಬಗ್ಗೆ ಚರ್ಚೆ ಮಾಡದೆ ಅಡ್ರೆಸ್ ತಿಳ್ಕೊಂಡು ಮನೆಗ್ ಬಿಟ್ ಬಾ. ಈಗ್ಲೇ ಮನೆಗ್ ಹೋಗ್ಬೇಕಾ? ಹೌದೌದು, ಬಹಳ ಡೆವಲಪ್ಮೆಂಟ್ ಆಗೋಗಿದೆ. ಮೊದಲು ಮನೆಗ್ ಹೋಗು, ಆಮೇಲೆ ಮಿಕ್ಕಿದ್ದು. ಏಯ್, ಅಡ್ರೆಸ್ ಬಿಚ್ಚು. ಇಲ್ಲಿ ಯಾವ ಡ್ರೆಸ್ ಹಾಕೊಂಡು ಬಂದ್ಯೋ ಅದನ್ನೇ ಹಾಕೊಂಡು ಹೋಗು. ಇಂಪೋರ್ಟೆಡ್ ಶರ್ಟ್ ಹೊರಟೋದ್ರೆ ಓಕೆ, ನಾನು ಬರ್ತೀನಿ. ಬನ್ನಿ ಒಳಗೆ. ಬೇಡ, ಇನ್ನೊಂದ್ಸಲ ಬರ್ತೀನಿ. ಪ್ಲೀಸ್ ಆನಂದ್, ಬನ್ನಿ, ಪರವಾಗಿಲ್ಲ. ಓಕೆ. ಬಂದ್ಬಿಟ್ರಮ್ಮ? ಬಂದಾಯ್ತು, ಹೋಗ್ಕೋಬೇಡ, ನೀವು ಬನ್ನಿ. ಆನಂದ್, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ?
ವೆರಿ ಗುಡ್, ತುಂಬಾ ಸಂತೋಷ. ಎಲ್ಲ ಮುಗ್ದೋಯ್ತಲ್ಲ, ಯಾವಾಗ ಬರ್ತಾ ಇದೀಯಾ? ಜಸ್ಟ್ ಎ ಸೆಕೆಂಡ್. ಹಾಯ್ ಪ್ರಸನ್ನ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. 27th ಬರ್ತೀಯ ತಾನೆ? ಅವತ್ತು ನನ್ನ ಡಾಟರ್ ಬರ್ಡೇ ಕಣಯ್ಯ. ಯು ವಿಲ್ ಬಿ ಮೈ ಚೀಫ್ ಗೆಸ್ಟ್. ಇಲ್ಲ ಬರ್ತಿದ್ದೀಯಲ್ಲ, ಎಲ್ಲ ಮಾತಾಡೋಣ. ಓಕೆ ಪ್ರದೀಪ್, ಹೇಗೂ ಪ್ರಸನ್ನನ ಎಜುಕೇಶನ್ ಮುಗೀತು, ನನ್ನ ಮಗಳು ಓದ್ ಕೂಡ ಮುಗಿತಾ ಇದೆ, ಈ ಸಲ ಮದುವೆ ಮುಗಿಸ್ಬೋತಾನೆ? ಓ ಎಸ್, ಇದುವರೆಗೂ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರೋ ನಾವು ಬಂಧುಗಳಾಗ್ಬಿಡ್ತೀವಿ. ಹಾಯ್. ಹಾಯ್. ಹಲೋ. ಹಲೋ. ಬಿಸ್ನೆಸ್ ಪಾರ್ಟ್ನರ್ಸ್ ಅಂದ್ರೆ ಹೀಗಿರ್ಬೇಕು, ಮೂರ್ ಜನನು ಹೇಗ್ ಕರೆಕ್ಟ್ ಆಗಿ ಏರ್ಪೋರ್ಟ್ ಬಂದಿದೀವಿ ನೋಡು. ಅಣ್ಣ ನೀನು, ಥ್ಯಾಂಕ್ ಯು, ವೆಲ್ಕಮ್ ಟು ಮದರ್ಲ್ಯಾಂಡ್. ಮದರ್ಲ್ಯಾಂಡ್ ಅನ್ನ ನಾನು ಬಾಂಬೆಲ್ಲಿ ಟಚ್ ಮಾಡ್ಬಿಟ್ಟೆ, ಈ ಕರ್ನಾಟಕದಲ್ಲಿರೋ ನಮ್ಮ ಮನೆಗೆ ಬರ್ತಾ ಇದ್ದೀನಿ ಅಷ್ಟೆ. ಇಷ್ಟು ವರ್ಷ ಅಮೆರಿಕಾದಲ್ಲಿದ್ರು ಕನ್ನಡ ಸ್ವಲ್ಪ ಕೂಡ ವ್ಯತ್ಯಾಸ. ಮಾತೃಭಾಷೆ ಅಲ್ವಾ? ಡ್ಯಾಡಿ, ಯಾರಿ ಚೀಫ್ ಗೆಸ್ಟ್? ನಮ್ ಪ್ರಸನ್ನ ಕುಮಾರ್ ಅಮ್ಮ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಪ್ರದೀಪ್ ಬ್ರದರ್. ಓದ್ ಮುಗಿಸಿ ಅಮೆರಿಕಾದಿಂದ ಬಂದಿದ್ದಾನೆ, ತುಂಬಾ ಒಳ್ಳೆ ಹುಡುಗ. ಈಗ ನಾನ್ ಹೇಳೋ ನ್ಯೂಸ್ ನೀನ್ ಕೇಳಿದ್ರೆ ಆನಂದದಿಂದ ಕುಣದಾಡ್ಬಿಡ್ತೀಯ. ಏನ್ ಡ್ಯಾಡಿ? ಈ ಪ್ರಸನ್ನಾನೇ ನನ್ನ ಉಡ್ ಬಿ ಸನ್ ಇನ್ಲಾ. ನನ್ನ ಆಸೆ ಬೇರೆ ಇದ್ರೆ? ಇದರಲ್ಲಿ ಆಸೆ ಮುಖ್ಯ ಅಲ್ಲ ಸಂಗೀತ, ಆಸ್ತಿ ಅಂತಸ್ತು ಮುಖ್ಯ. ದಿಸ್ ಇಸ್ ಯೋರ್ ಫಾದರ್ಸ್ ಡಿಸಿಷನ್. ಅದೃಷ್ಟವಂತ ಅಂದ್ರೆ ನೀನು ಕಣಯ್ಯ. ಸ್ಮಶಾನಕ್ಕೆ ಹೋದೆ, ಅಪ್ಸರೆ ಅಂತ ಹುಡುಗಿನ ಹೊಡ್ಕೊಂಡು ಬಂದೆ. ನಾನು ಇದೀನಿ, ನಿತ್ಯ ಸ್ಮಶಾನಕ್ಕೆ ಹೋಗ್ತೀನಿ, ಒಂದು ಹೆಣ್ಣು ದೆವ್ವ ಕೂಡ ಕಣ್ಣಿಗೆ ಬೀಳಲ್ಲ. ಅಯ್ಯೋ ಮುಟ್ಟಾಳ, ನಾನು ಹುಡುಗಿ ಬೇಕು ಅಂತ ಸ್ಮಶಾನಕ್ಕೆ ಹೋಗ್ಲಿಲ್ವೋ? ಅವತ್ತು ರಿಹರ್ಸಲ್ ಮುಗಿಸ್ಕೊಂಡು ಬರ್ತಿದ್ನಲ್ಲ, ಈ ಹುಡುಗಿ ಕೂಗೋದು ಕೇಳಿಸ್ತು. ಅಲ್ಲಿಗೆ ಹೋದೆ, ಇವಳನ್ನ ಸೇವ್ ಮಾಡಿದೆ, ಕರ್ಕೊಂಬಂದೆ. ಹಾಗಾದ್ರೆ ಇನ್ಮೇಲೆ ರಿಹರ್ಸಲ್ ಮುಗಿದ್ಮೇಲೆ ನಾನು ಅದೇ ರೂಟಲ್ಲಿ ಮನೆಗೆ ಬರ್ತೀನಿ. ಆನಂದ್, ಎಮಿನೇಶ್ಯ ಕಾಲು ನಿನಗೆ. ಎಸ್ ಆನಂದ್, ನಾಳೆ ಸಾಯಂಕಾಲ 7 ಗಂಟೆಗೆ ಹೋಟೆಲ್ ಅಶೋಕನಲ್ಲಿ ನನ್ನ ಬರ್ತ್ಡೇ, ನೀವು ಖಂಡಿತ ಬರಬೇಕು. ನೋ ಸಂಗೀತಾ, ನಾಳೆ ಸಂಜೆ 7 ಗಂಟೆಗೆ ಸ್ಟೇಡಿಯಂನಲ್ಲಿ ನಾನು ನಿನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀನಿ, ನೀ ತಪ್ಪದೆ ಬರಬೇಕು. ಸಂಗೀತಾ ಕೇಳಿಸುತ್ತಾನೆ, ನಾನು ನಿನ್ನ ಬರ್ತ್ಡೇನ ಸ್ಪೆಷಲ್ ಆಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ, ನೀನ್ ಖಂಡಿತ ಬರಬೇಕು, ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ಸಂಗೀತ ಬಾ, ನನ್ನ ಸಂಗೀತ ನಿನಗಾಗಿ, ನನ್ನ ಸಂಗೀತ ಸಂಗಾತಿ ನಿನಗಿಂದು ಶುಭಾಶಯ. ಸಂಗೀತ ಬಾ, ನನ್ನ ಸಂಗೀತ ನಿನಗಾಗಿ, ನನ್ನ ಸಂಗೀತ
ಒಲವೇ ತುಂಬಲಿ, ಒಲವು ಹೂವಾಗಿ ಗೆಲುವು ಕಂಪಾಗಿ ಸುಖವೇ ತುಂಬಲಿ. ಮಾತಾಡೋ ಮಾತೆಲ್ಲ ಒಂದೊಂದು ಮುತ್ತಾಗಲಿ, ಚೆಲುವೇ ನನ್ನ ಸನಿಕ ನಿನಗೆಂದು ಹಿತವಾದವರಲಿ. ನಗು ನಗುತ್ತಾ ನಾವು ದಿನವೂ ಸೇರಿನಲ್ಲೇ ಹೀಗೆ ನಲಿಯುವ, ಕನಸಲ್ಲಿ ತೇಲಾಡುವ, ಸವಿಗನಸಲ್ಲಿ ತೇಲಾಡುವ, ಬಾ ನನ್ನ ಸಂಗೀತ, ಬಾ ನನ್ನ ಸಂಗೀತ, ನಿನಗಾಗಿ ನನ್ನ ಸಂಗೀತ, ಸಂಗಾತಿ ನಿನಗಿಂದು ಶುಭಾಶಯ ಸಂಗೀತ, ಬಾ ನನ್ನ ಸಂಗೀತ, ನಿನಗಾಗಿ ನನ್ನ ಸಂಗೀತ. ನನಗಾಗಿದೆ ಬಾ ನನ್ನ ಸಂಗೀತ, ಬಾಬಾ ನನ್ನ ಸಂಗೀತ, ನಿನಗಾಗಿ ನನ್ನ ಸಂಗೀತ, ಸಂಗಾತಿ ನಿನಗಿಂದು ಶುಭಾಶಯ ಸಂಗೀತ, ಸಂಗೀತ, ಸಂಗೀತ. ಸಾರಿ ಡ್ಯಾಡಿ, ದಾರಿಲಿ ಇದು ನಮ್ಮ ಡ್ಯಾಡಿ ನನ್ನ ಬರ್ತ್ಡೇ ಕೊಟ್ಟ ಪ್ರೆಸೆಂಟೇಶನ್. ಇದಕ್ಕೆಲ್ಲ ನಾನೇ ಕಾರಣ? ಇಲ್ಲ ಅನಂತ್, ಖಂಡಿತ ಇಲ್ಲ. ಸತ್ಯವಾಗ್ಲೂ ಹೇಳ್ತಿದ್ದೇನೆ, ಪ್ರತಿ ವರ್ಷನೂ ನೀವೇ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ಹಾಗಿದ್ರೆ ಇಂಥ ಸಾವಿರ ಏಟ್ ಬೇಕಾದ್ರೂ ನಾನು ತಿನ್ನೋಕ್ ಸಿದ್ಧ. ಆನಂದ್, ಇಷ್ಟು ದಿವಸ ನಮ್ ಡ್ಯಾಡಿ ನಾನು ಏನ್ ಕೇಳಿದ್ರು ಇಲ್ಲ ಅಂದಿರ್ಲಿಲ್ಲ, ಈಗ ಮದುವೆ ವಿಷಯದಲ್ಲಿ ಮಾತ್ರ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರಾಯ್ತು. ನನಗೆ ಯಾಕೋ ಹೆದರಿಕೆ ಆಗ್ತಿದೆ ಆನಂದ್. ಧೈರ್ಯವಾಗಿರು, ನಾನಿಲ್ವಾ? ಪ್ರಸನ್ ನನ್ನ ಫೋಟೋ ಹಾಕ್ಸಿದ್ದು ನಾನೇ. ಸಂಗೀತ, ನೀನ್ ಸಂತೋಷವಾಗಿರ್ಬೇಕು ಅಂತ ನೀನ್ ಹೇಳ್ದಾಗೆಲ್ಲ ಕೇಳ್ದೆ, ನೀನಿನ್ನು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ದೀನಿ ಡ್ಯಾಡಿ, ನಾನು ಏನ್ ಕೇಳಿದ್ರು ನೀನ್ ಇಲ್ಲ ಅನ್ನೋಲ್ಲ ಅನ್ನೋ ಧೈರ್ಯದಿಂದನೇ ನಾನು ಆನಂದನ್ನ ಲವ್ ಮಾಡಿದ್ದು. ಅಲ್ಲೇ ನೀನ್ ತಪ್ಪು ಮಾಡಿದ್ದು, ನಿನ್ನ ಇಷ್ಟ ನೆರವೇರಿಸೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ನನಗ್ ನನ್ನ ಪ್ರೆಸ್ಟೀಜ್. ನನಗ್ ಅವಮಾನ ಮಾಡದ ಅಯೋಗ್ಯನ ಕಾಲ್ ತೊಳೆದು ಅಳಿಯ ಅಂತ ಸ್ವೀಕಾರ ಮಾಡೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಪ್ಲೀಸ್ ಡ್ಯಾಡಿ, ಹಾಗನ್ಬೇಡಿ,
ನಡೆದು ಹೋದ ಘಟನೆಗೋಸ್ಕರ ನಾನು ಕ್ಷಮಾಪಣೆ ಕೇಳ್ಕೊತೀನಿ. ಕ್ಷಮಾಪಣೆ ಬೇಕಾಗಿಲ್ಲ ಸಂಗೀತ, ನಾನು ನಿನ್ನ ಶತ್ರು ಅಲ್ಲ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಸರಿ. ಪ್ರಸನ್ನ ತುಂಬಾ ಒಳ್ಳೆ ಹುಡುಗ, ವಿದ್ಯಾವಂತ, ಸುಸಂಸ್ಕೃತ. ಸತ್ಯ ಹೇಳಬೇಕು ಅಂದ್ರೆ ಅವರ ಅಣ್ಣ ಪ್ರದೀಪ್ ಗಿಂತ ಒಳ್ಳೆಯವನು. ಅವನಿ ಮನೆ ಅಳಿಯ ಆದ್ರೆ ನನ್ನ ಆಸ್ತಿ ಅವರ ಆಸ್ತಿ ಎರಡೂ ಒಂದಾಗುತ್ತೆ. ಡ್ಯಾಡಿ, ನನಗೆ ಆಸ್ತಿ ಬೇಡ, ಹಣ ಬೇಡ, ಈ ಬಂಗ್ಲೆ ಬೇಡ, ನನಗೆ ಆನಂದ ಬೇಕು ಡ್ಯಾಡಿ, ಆನಂದ ಬೇಕು. ಅಷ್ಟೇ ತಾನೆ, ನಿನಗೆ ನಿನ್ನ ಆನಂದನೇ ಮುಖ್ಯ ಆದ್ರೆ ಅವನನ್ನೇ ಮಾಡ್ಕೋ. ಸತ್ಯವಾಗ್ಲು ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಸಾಂಬಾ, ಶೆಡ್ಡಲ್ಲಿ ಲಾರಿಗಳಿವೆ ತಾನೆ? ಗುಡ್, ಇವತ್ತು ಆನಂದ್ ರಿಹರ್ಸಲ್ ಮುಗಿಸ್ಕೊಂಡು ಬರ್ತಾನೆ. ಅವನ್ ಮನೆಗೆ ಸೇರೋಕ್ ಮುಂಚೆ ಯಮಲೋಕ ಸೇರ್ಬೇಕು. ಹಿಟ್ ಅಂಡ್ ರನ್. ಈ ವಿಶ್ವಪ್ರಸಾದ್ ಆರ್ಡರ್ ಯಾರೇ ನನಗೆ ಎದುರಾಗಿ ಬಂದ್ರೂ ಅವರಿಗೆ ಇದೇ ಗತಿ. ಕೂಕ್ಕೋಬೇಡ, ಹಿಂದೆ ನಡೆದ ಹಿಟ್ ಅಂಡ್ ರನ್ ಕೇಸ್ ಗೊತ್ತಿದೆ ತಾನೆ? ನೀನೇ ಪರ್ಸನಲ್ ಆಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಏನಾಯ್ತು? ಈಗ ಆನಂದನ್ ಕೇಸು ಅಷ್ಟೇ. ಪ್ಲೀಸ್, ನಿಮ್ ಕೈ ಮುಗಿತೀನಿ. ಆನಂದ್ ಏನು ಮಾಡಬೇಡಿ ಡ್ಯಾಡಿ, ಅವ್ರು ನೋಡಿಸಿ. ನಾನ್ ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಗಟ್ಟಿ ಕುಣಿದಾಗಲೇ ಹೊಸ ಹೊಸ ಪಲ್ಲವಿ ಬಂತು ನನ್ನಲ್ಲಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಎಲ್ಲಿಗೆ? ಆಮೇಲೆ ಹೇಳ್ತೀನಿ, ಬನ್ನಿ. ಅರ್ಜೆಂಟ್. ಗೋಪಾಲ್, ನೀವು ನನ್ನ ಕಾರ್ ತಗೊಂಡು ಹೋಗಿ, ನಾನು ಆನಂದ್ ಜೊತೆಲಿ ಬೈಕಲ್ಲಿ ಹೋಗ್ತೀನಿ. ಯಾಕೆ ಯಾಕೆ ಏನು ಅಂತ ಕೇಳ್ಬೇಡಿ ಪ್ಲೀಸ್. ಇವತ್ತು ಒಂದ್ ದಿವಸ ನಾನು ಅವ್ರ ಜೊತೆ ಹೋಗ್ಲೇಬೇಕು ಪ್ಲೀಸ್. ತೋಳಿಕೆ ಕವಿತಾ, ಅದ್ ಯಾರೇ ಅವಳು? ಸಂಗೀತ. ಅವಳನ್ನೇ ಮದುವೆ ಮಾಡ್ಕೊಂಡ್ರೆ ನೀನೇನೆ ಮಾಡ್ತೀಯ? ಅವಳು ಪಾರ್ವತಿ, ನಾನು ಗಂಗೆ. ಸಂಗೀತ, ಇವರಿಗೆಲ್ಲ ನಾನು ಯಾರು ತೋರಿಸ್ತೀನಿ.
ಸಂಗೀತಾ ನನಗೊಂದು ಅರ್ಥ ಆಗ್ತಿಲ್ಲ ಯಾರು ಈ ಜನಗಳು ಇವ್ರಕ್ಕೆ ನಾನು ಅಟ್ಯಾಕ್ ಮಾಡಕ್ ಬಂದ್ರು ಸಂಗೀತಾ ಏನಾಯ್ತು ಯಾಕೆ ಹೇಳ್ತಾ ಇದೀಯಾ ಆನಂದ್ ಆನಂದ್ ಇದನ್ನ ಮಾಡಿಸಿದ್ದು ನನ್ನ ತಂದೆನೆ ಸಂಗೀತಾ ಏನ್ ಹೇಳ್ತಾ ಇದೀಯಾ ಯಾರು ನಿಮ್ ತಂದೆ ವಿಶ್ವಪ್ರಸಾದ್ ವಿಶ್ವಪ್ರಸಾದ್ ಓಹೋ ವಿಶ್ವಪ್ರಸಾದ್ ಆ ದೊಡ್ಡ ಮನುಷ್ಯನ ನಿಮ್ಮಪ್ಪ ಅವ್ರ ಮಾತನ್ನ ನಾನು ಕೇಳಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನನ್ನ ಮೇಲೆ ಈ ಅಟ್ಯಾಕ ಡೋಂಟ್ ವರಿ ಸಂಗೀತ ನಿಮ್ಮ ಅಪ್ಪರಂತವ್ರು ಇರೋದ್ರಿಂದಾನೆ ನಮ್ಮಂತ ಪ್ರೇಮಿಗಳ ಪ್ರೇಮ ಬಲವಾಗೋದು ನಮ್ಮಿಬ್ಬರನ್ನ ಬೇರೆ ಮಾಡೋಕೆ ನಿಮ್ಮ ಅಪ್ಪ ಅಲ್ಲ ಅವ್ರ ಅಪ್ಪರಿಂದಾನು ಸಾಧ್ಯ ಇವತ್ ನೀನ್ ಆನಂದನ ಸೇವ್ ಮಾಡಿರಬಹುದು ಆದ್ರೆ 24 ಗಂಟೆನೂ ನೀನ್ ಅವನ ಪ್ರಾಣಕ್ಕೆ ಕಾವಲ್ ಕಾಯಕಾಗಲ್ಲ ಪ್ಲೀಸ್ ಡ್ಯಾಡಿ ಪ್ಲೀಸ್ ಅವನ ಪ್ರಾಣ ಉಳಿಬೇಕಾದ್ರೆ ನೀನ್ ಪ್ರಸನ್ನನ್ನೇ ಮದುವೆ ಆಗಬೇಕು ಡೇವಿಡ್ ಬಾಂಬೆ ಡೆಲ್ಲಿ ಕ್ಯಾಲ್ಕಟಾ ಈ ಮೂರು ಕಡೆನೂ ಈ ತಿಂಗಳೆ ಆನಂದ್ ಮ್ಯೂಸಿಕ್ ಪ್ರೋಗ್ರಾಂ ಏರ್ಪಾಟ್ ಮಾಡಬೇಕು ಗಿವ್ ಮಿ ವೈಟ್ ಪಬ್ಲಿಸಿಟಿ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ 18ನೇ ತಾರೀಕು ಅವನ್ ಪ್ರೋಗ್ರಾಮ್ ಬಾಂಬೆನಲ್ಲಿ ನಡೀಬೇಕು ಅಲ್ಲಣ್ಣ 18ನೇ ತಾರೀಕೆ ಮದುವೆ ಅಂತಿದ್ಯಾ ಆ ಹುಡುಗಿನ ನಾನು ಒಂದ್ಸಲ ನೋಡೋದು ಬೇಡವಾ ನೀನ್ ನೋಡದೇ ಇರೋ ಹುಡುಗಿ ಏನೋ ಅವತ್ತಿನಿಂದ ಅಂದ್ಕೊಂಡಿರೋ ಸಂಬಂಧ ತಾನೇ ಅದ್ ಸರಿ ಅವತ್ತ ಬರ್ಡೇ ಪಾರ್ಟಿಗೂ ಅವಳು ಬರ್ಲಿಲ್ಲ ಓಹೋ ಅದ ನಿನ್ ಆತಂಕ ಅವತ್ ಸಂಜೆ ಅವಳು ಯಾವ್ದೋ ಹುಡುಗನ ಮೇಲೆ ಕಾರ್ ಬಿಟ್ಟು ಆಸ್ಪತ್ರೆ ಸೇರಿಸಿ ಅವ್ನು ನೋಡ್ಕೊಳ್ಳೋ ಗಲಾಟೆಯಲ್ಲಿ ಇದ್ಲಂತೆ ಆಕ್ಸಿಡೆಂಟ್ ಕೇಸ್ ನೋಡು ಪ್ರೋಗ್ರಾಮ್ ಎಲ್ಲ ಅಪ್ಸೆಟ್ ಆಯ್ತು 18ನೇ ತಾರೀಕ ಹೌದು ಸಂಗೀತ ಆನಂದ್ ಊರಲ್ಲಿಲ್ಲ ಕ್ಯಾಲ್ಕಟಾ ಡೆಲ್ಲಿ ಬಾಂಬೆನಲ್ಲಿ ಅವನ ಮ್ಯೂಸಿಕ್ ಪ್ರೋಗ್ರಾಮ್ಸ್ ಇದೆ ಅವನ್ ಇಲ್ಲಿಗೆ ಬರೋದೇ ನಿನ್ ಮದ್ವೆ ಮುಗಿದ್ಮೇಲೆ ಅಷ್ಟ್ರಲ್ಲಿ ಬರೋ ಪ್ರಯತ್ನ ಮಾಡಿದ್ರೆ ಅವನ್ ಬರಲ್ಲ ಅವನ್ ಡೆಡ್ ಬಾಡಿ ಬರುತ್ತೆ ಅಳ್ಬೇಡಿ ಅಮ್ಮ ನಾನಿನ್ನು ಬದುಕಿದ್ದೀನಿ ಹೇಗಾದ್ರೂ ಮಾಡಿ ಈ ವಿಷಯ ಆನಂದ್ ಗೊತ್ತಾಗೋ ಹಾಗೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ನನ್ ಗುಂಡಮ್ಮ ಅಂತ ಅರ್ಜೆಂಟ್ ಆಗಿ ಆನಂದ್ ಅವ್ರನ್ನ ನೋಡ್ಬೇಕಿತ್ತು ಯಾಕೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಇವತ್ತೇ ಸಂಗೀತ ಮದುವೆ ಅವ್ರಿಗೆ ಇಷ್ಟ ಇಲ್ದಿರ ಮದುವೆ ನಾನು ನಿಲ್ಲಿಸಲೇಬೇಕು ಇಲ್ಲಿ ಅವ್ರು ಖಂಡಿತ ಬದುಕೋದಿಲ್ಲ ನಡಿ
ನಾವು ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಕಾರ್ ತೆಗೀರಿ. ಅದಕ್ಕಿಂತ ಮುಖ್ಯವಾದ ಕೆಲಸ ನಿಮ್ಮ ಹತ್ರ ನಮಗೂ ಇದೆ. ಹಣವಂತರ ಪ್ರೀತಿ ಎಲ್ಲ ಇಷ್ಟೇನೆ. ಆಸೆ ತೀರೋ ತನಕ ಹಿಂದಿಂದೆ ತಿರುಗೋದು, ಆಮೇಲೆ ದೂರ ತಳ್ಳೋದು. ಕನ್ಯೆ ಅಲ್ಲ, ಇನ್ನೊಬ್ಬನ ಹೆಂಡತಿ, ಇನ್ನೊಂದ್ ಮನೆ ಬೆಳಕ್ ಮಾಡಬೇಕಾಗಿರೋ ಹೆಣ್ಣು. ಯಾವ ಕಾರಣಕ್ಕೂ ನೀನ್ ಇನ್ನೊಂದ್ ಸಾರಿ ಹೀಗೆ ಮನ್ಸನ್ನ ಹರಿಬಿಟ್ಟು ಅಲ್ಲಿ ಇಲ್ಲಿ ಹೋಗಿ ನಿನ್ ಸಂಸಾರ ಜೀವನ ನರಕ ಮಾಡ್ಕೊಂಡ್ರೆ ಮಗಳು ಅನ್ನೋ ಮಮಕಾರನ ಮರೆತು ಶತ್ರು ಆಗ್ಬೇಕಾಗತ್ತೆ. ಸಾಯ್ಬೇಕು ಅಂತ ನಿದ್ರೆ ಮಾತ್ರೆ ತಗೊಂಡ್ಬಿಟ್ಟಿದ್ರು, ಈಗೆಲ್ಲ ವಾಂತಿಯಾಗಿ ಸುಸ್ತಾಗ್ಬಿಟ್ಟಿದ್ದಾರೆ. ದೇವ್ರು ದೊಡ್ಡವನು, ಅವ್ರನ್ನ ಕಾಪಾಡ್ಬಿಟ್ಟ. ಸಂಗೀತಾ,
ನಿನ್ನ ಸಂಕಟ ನೋಡಿದ್ರೆ ನನಗೆ ಅರ್ಥ ಆಗುತ್ತೆ. ನೀನು ಎಷ್ಟು ನೊಂದ್ಕೊಂಡಿದ್ಯಾ ಅಂತ. ಅಳಬೇಡ, ನನ್ನ ನಂಬು. ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಎಷ್ಟ ತಗೋ ಅನಂತ್ ಅನಂತ್, ಈ ಸ್ಥಿತಿಲಿ ನೀನು ಸುಳಿಗೆ ಸಿಕ್ಕಿ ತತ್ತರಿಸ್ತಿರೋ ಜೀವಗಳು, ಜೀವನದಲ್ಲಿ ಪ್ರೀತಿಸಿದವರೆಲ್ಲ ಮದುವೆ ಆಗಲ್ಲ, ನಿರಾಶೆ ಆದವರೆಲ್ಲ ಪ್ರಾಣ ಬಿಡಲ್ಲ. ಬಾಳಿನ ಹೋರಾಟದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಸೋಲನ್ನು ಒಪ್ಕೊಂಡ ಹಾಗೆ. ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತೀಯ ತಾನೆ? ಪ್ರೀತಿಸ್ತಿದ್ದೆ ತಾನೆ? ನೀನು ನನ್ನ ಪ್ರೀತಿಸಿದ ನಿಜಾನೇ ಆಗಿದ್ರೆ ಇನ್ಮೇಲೆ ಯಾವ ಕಾರಣಕ್ಕೂ ಪ್ರಾಣ ಕಳ್ಕೊಳ್ಳಲ್ಲ ಅಂತ ನನಗೆ ಮಾತು ಕೊಡು. ಪ್ಲೀಸ್ ಸಂಗೀತಾ. ಸದ್ಯಕ್ಕೆ ಒಂದಷ್ಟು ದಿನ ಸ್ಥಳ ಬದಲಾಯಿಸಿದ್ರೆ ವಾಸಿ. ಎಲ್ಲಿ ಕಳಿಸ್ಬೇಕು ಅಂತ ಹೇಳ್ತೀರಾ? ಊಟಿಗೋ ಕೊಡೈಕೆನಾಲ್ಗೋ ಕಳಿಸಿ. ಕೆಲವು ದಿನ ಅಲ್ಲಿದ್ರೆ ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಅವಕಾಶ ಆಗುತ್ತೆ. ಸಂಗೀತಾ, ನೀನ್ ಹನಿಮೂನ್ ಹೋಗ್ತಾ ಇದ್ಯಾ? ಬಿ ಹ್ಯಾಪಿ. ಯಾಕೆ ನೀನು ಈ ರೀತಿ ಡಲ್ ಆಗಿದ್ದೀಯಾ? ಸಂಜೆ ಹೊರಗಡೆ ಹೋಗೋಣ ಅಂತ ಹೇಳಿದ್ಯಲ್ಲ, ನಡಿ ಹೋಗೋಣ. ಯಾಕೋ ಬೇಜಾರು, ನನಗೆಲ್ಲಿಗೆ ಹೋಗೋಕ್ಕೂ ಮನಸ್ಸೇ ಇಲ್ಲ. ನೋಡು ಸಂಗೀತಾ, ನಾವಿಲ್ಲಿಗೆ ಹನಿಮೂನಿಗೆ ಅಂತ ಬಂದಿದ್ದೀವಿ. ಇಲ್ಲಿಗೆ ಬಂದ್ಮೇಲೆ ನೀನೀಗ ಇದು ಬೇಜಾರು ಅದು ಬೇಜಾರು ಅಂತ ಹೇಳಿದ್ರೆ ನಾನೇನು ಅಂದ್ಕೋಬೇಕು? ಸಂಗೀತಾ, ನೀನ್ ಯಾಕೆ ಹೀಗಿದ್ದೀಯಾ? ನೀನ್ ಮಾತಾಡಿದ್ರೆ ತಾನೇ ನನಗೆ ಗೊತ್ತಾಗೋದು. ಏನ್ ಮಾತಾಡ್ಬೇಕು? ನೀನ್ ಯಾಕೆ ಹೀಗೆ ಕೊರಗ್ತಾ ಇದ್ದೀಯಾ? ನಿನ್ನ ಮನಸ್ಸಿನಲ್ಲಿ ಏನಿದೆ? ನನ್ನ ಮನಸ್ಸಿನಲ್ಲಿ ಏನು ಇಲ್ಲ. ಯಾವುದನ್ನು ಒಬ್ಬರ ಹತ್ರ ಹೇಳ್ಕೊಂಡ್ರೇನೆ ಮನಸ್ಸು ಹಗುರ ಆಗೋದು. ಸಂಗೀತ, ನಾನು ಸಂಕುಚಿತ ಮನಸ್ಸಿನವನು ಅಂತ ತಿಳ್ಕೋಬೇಡ. ಇಡೀ ಪ್ರಪಂಚ ಸುತ್ತಿದ್ದೀನಿ,
ಏನೇ ಬಂದರೂ ವಿಶಾಲವಾಗಿ ತಗೊಳ್ಳೋ ಸ್ವಭಾವ ನಂದು. ನಿನ್ನ ಹಿಂದಿನ ಚರಿತ್ರೆ ಏನು ಅಂತ ನಾನು ಕೇಳೋಕೂ ಇಷ್ಟಪಡಲ್ಲ. ಅದೇನೇ ಇದ್ರು ಅದನ್ನೆಲ್ಲ ಮರೆತು ಇವತ್ತಿನಿಂದ ನೀ ನನ್ನ ಹೆಂಡತಿಯಾಗ. ಕಮ್ ಆನ್ ಚೀರ್ ಅಪ್. ಎಲೆಗಳಲ್ಲಿ ಮರೆಯಾಗಿ ಎಲ್ಲೋ ಅಡಗಿದೆ. ಬಂದಿದ್ರಿ ಅಂತ ಕಾಣುತ್ತೆ ನಾವಿಲ್ಲೂ ಬಿಡ್ಲಿಲ್ಲ. ಆನಂದ್, ಮನುಷ್ಯ
ಏನೇ ದುಃಖ ಆಗಲಿ ಇಷ್ಟೇ ಕಷ್ಟ ಬರಲಿ ಅದನ್ನು ಮರೆಯೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಅದನ್ನು ತಿಳಿಸೋದಕ್ಕೋಸ್ಕರನೇ ನಿಮ್ಮ ಹಾಡಿನ ಜೊತೆ ನನ್ನ ಧ್ವನಿ ಸೇರಿಸಬೇಕಾಯ್ತು ನಮಸ್ಕಾರ ಮಿಸ್ಟರ್ ಆನಂದ್ ನಮಸ್ಕಾರ ಐ ಆಮ್ ಪ್ರಸನ್ನ ಕುಮಾರ್ ಮೈ ವೈಫ್ ಸಂಗೀತ ನಾನು ನಿಮ್ಮ ಹಾಡನ್ನು ಯಾವಾಗಲೂ ಮೆಚ್ಚಿಕೊಂಡಿದ್ದೀನಿ ಇವತ್ತು ನಿಮ್ಮನ್ನು ಪ್ರತ್ಯಕ್ಷವಾಗಿ ಭೇಟಿಯಾಗುವ ಭಾಗ್ಯ ಸಿಕ್ತು ಪ್ಲೆಷರ್ ಮೀಟಿಂಗ್ ಯು ಸ್ಟಾಪ್ ಇಟ್ ನಾನು ಕುಡಿಯೋದಿಲ್ಲ ಯಾಕೋ ಮಾಡೋ ಅನ್ಯಾಯನೆಲ್ಲ ಮಾಡಿ ನನ್ನೇ ಪ್ರಶ್ನೆ ಕೇಳ್ತೀಯ ಅವನೇನು ಮಾಡಿದ್ನು ನಮಗೆ ಇನ್ಫಾರ್ಮೇಶನ್ ಕೊಡದೆ ನಮ್ಮ ಹಣ ಸುರಿದು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದಾನಲ್ಲ ಇದಕ್ಕೆ ಯಾರು ಪರ್ಮಿಷನ್ ತಗೊಂಡ ಸಂತೋಷ್ ನಿನ್ನ ಈ ಬಿಸ್ನೆಸ್ ಕರ್ಕೊಂಡು ಬಂದಿದ್ದೆ ನಾನು ಸೈಕಲ್ ನಲ್ಲಿ ಹೋಗ್ತಾ ಇದ್ದ ನಿನ್ನ ಕಾರಲ್ಲಿ ಹೋಗೋಗ್ ಮಾಡಿದ್ದೆ ನಾನು ನನ್ನೇ ಪ್ರಶ್ನೆ ಕೇಳ್ತೀಯ ಜೊತೆಯಲ್ಲಿ ಮಾಡ್ತಿರೋ ವ್ಯಾಪಾರದಲ್ಲಿ ನಿನಗೇನಾದ್ರೂ ಅನ್ಯಾಯ ಮಾಡಿದೀನ ಮೂರ್ ಜನಕ್ಕೆ ಸೇರ್ಬೇಕಾದ ಹಣನ ನೀನೊಬ್ಬನೇ ಇನ್ವೆಸ್ಟ್ ಮಾಡಿ ನಿನ್ನ ಹೆಸರಿನಲ್ಲೇ ಬಿಸ್ನೆಸ್ ಮಾಡ್ತಾ ಇದೆಯಲ್ಲ ಇದಕ್ಕೇನೋ ಹೇಳ್ತೀಯ ಇದು ನ್ಯಾಯನ ಸಂತೋಷ್ ಏನೋ ಆಗಿದ್ದಾಗೋಯ್ತು ಲೆಟ್ ಅಸ್ ಫರ್ಗೆಟ್ ಇಟ್ ತಗೋ ಡ್ರಿಂಕ್ಸ್ ನೋ ನಾವು ಮೋಸದ ಬಿಸ್ನೆಸ್ ಮಾಡ್ತಾ ಇದ್ರು ನಮ್ ನಮ್ಮಲ್ಲಿ ವಂಚನೆ ಇರ್ಕೂಡುದು ಹಾಗೆ ಇರ್ತೀರಾ ಅಂತ ತಿಳ್ಕೊಂಡೆ ಕಾಗದ ಪತ್ರ ಇಲ್ಲದೆ ಲಕ್ಷಾಂತರ ರೂಪಾಯಿಗಳನ್ನ ಕೊಡ್ತಾ ಇರೋದು ತಗೋತಾ ಇರೋದು ಪ್ರಾಣ ಸ್ನೇಹಿತ ಅಂತ ನಂಬಿದ್ದ ನಮಗೆ ಚೀಟ್ ಮಾಡೋದಾ ಸಂತೋಷ್ ಕೂತ್ಕೋ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ವಿಶ್ವ ಶಟ್ ಅಪ್ ಒಂದ್ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಆರ್ ತಿಂಗಳ ಮುಂಚೆನೆ ಇವನ ಹಿಂದೆ ನನ್ನ ಸೀಟ್ಗಳನ್ನ ಬಿಟ್ಟಿದ್ದೀನಿ ಇವನು ಎಲ್ಲೆಲ್ಲಿ ಎಷ್ಟೆಷ್ಟು ಲಕ್ಷ ನಮಗ್ ದೋಖ ಕೊಟ್ಟಿದ್ದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು ನೋಡ್ದ್ಯಾ ನನಗ್ ಬಂದ ಇನ್ಫಾರ್ಮೇಶನ್ ಪ್ರಕಾರ ವಿಶ್ವ ಚೀಟ್ ಅಂತ ಪ್ರೂವ್ ಆಗೋಯ್ತು ನಮ್ ಗುಟ್ಟು ವ್ಯವಹಾರ ಎಲ್ಲ ಅವನಿಗೆ ಚೆನ್ನಾಗ್ ಗೊತ್ತಿದೆ ಅವನಿಂದ ನಮ್ಗೇನಾದ್ರೂ ತೊಂದ್ರೆ ಆದ್ರೆ ಅವನಿದ್ರು ತಾನೇನು ತೊಂದ್ರೆ ಆಗೋಕೆ ಇವತ್ತೇ ಅವನ್ ಕಡೆ ರಾತ್ರಿ ನಮ್ ನಮ್ಮಲ್ಲೇ ಕಿತ್ತಾಟ ಚೆನ್ನಾಗಿರಲ್ಲ ಒಂದ್ಸರಿ ನಾನು ಅವನ ಹತ್ರ ಮಾತಾಡ್ತೀನಿ ಅದರಿಂದ ಏನು ಪ್ರಯೋಜನ ಇಲ್ಲ ಕಣೋ ಅವನ್ ಹ್ಯಾಗ್ ಒಬ್ಬೊಬ್ಬರನ್ನು ಲಾರಿ ಬಿಟ್ ಸಾಯಿಸಿ ಬ್ರೇಕ್ ಫೇಲ್ಯೂರ್ ಆಯ್ತು ಅಂತ ಇಲ್ಲಿವರೆಗೂ 18 ಕೊಲೆ ಮಾಡಿಸಿದ್ನು ಹಾಗೆ 19ನೇ ಕೊಲೆನ ಎಸ್ ವಾಟ್ ಏನ್ ಹೇಳ್ತಿದ್ಯ ಅಣ್ಣ ಮೈ ಗಾಡ್ ನಾವೀಗ್ಲೇ ಹೊರಡ್ತೀವಿ ಯಾರಿತ್ತು ಫೋನ್ ನಮ್ಮ ಅಣ್ಣಂದು ಸಂಗೀತ ಬ್ಯಾಡ್ ನ್ಯೂಸ್ ಫಾರ್ ಯು ಹೇಗ್ ಹೇಳೋದು ಅಂತಾನೆ ಅರ್ಥವಾಗ್ತಿಲ್ಲ ಪರವಾಗಿಲ್ಲ ಹೇಳಿ ನನಗೆ ಸ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಎಲ್ಲ ಕೇಳಿ ಕೇಳಿ ನನ್ನ ಮನಸ್ಸು ಕಲ್ಲಾಗ್ಬಿಟ್ಟಿದೆ ಸಂಗೀತ ರಾತ್ರಿ ನಿಮ್ ತಂದೆ ಕಾರು ಒಂದು ಲಾರಿಗೆ ಡಿಕ್ಕಿ ಹೊಡೆದು ಅವರು ಸ್ಪಾಟ್ ನಲ್ಲೇ ಹೋಗ್ಬಿಟ್ರಂತೆ ಆನಂದ್ ಪೇಪರ್ ನೋಡ್ತೀಯ ಆ ವಿಶ್ವಪ್ರಸಾದ್ ಅವತ್ತು ಲಾರಿ ಬಿಟ್ಟು ನಿನ್ನ ಸಾಯಿಸೋದಕ್ ನೋಡ್ದ ಆದ್ರೆ ದೇವ್ರ ಇವತ್ತು ಲಾರಿಯಿಂದಾನೆ ಅವನಿಗೊಂದು ಗತಿ ಕಾಣಿಸ್ತ ಇದು ಕಲಿಯುಗ ಕಣೆಯ ಎಲ್ಲ ರೊಟ್ಟಿ ಮುಗಿಸ್ದಾಗೆ ಅವ್ರವ್ರು ಮಾಡಿದ್ದ ಅವ್ರವ್ರಿಗೆ ಊಟ ಮಾಡಿಮ್ಮ ಸಂಗೀತ ಈಗ ನಿನ್ನ ಮಗುವಿನ ತಾಯಿ ಆಗ್ತಿದ್ಯಾ ಹೀಗೆ ನಿನ್ನ ದೇಹಕ್ಕೆ ನಿನ್ನ ಶಿಕ್ಷೆ ಕೊಟ್ರೆ ಅದು ಆ ಮಗುವಿನ ಜೀವಕ್ಕೆ ಶಿಕ್ಷೆ ಕೊಟ್ಟ ಹಾಗೆ ಊಟ ಮಾಡು ನನಗೆ ಊಟ ಬೇಡ ನಾನು ಯಾವ ಸಂತೋಷಕ್ಕೋಸ್ಕರ ಊಟ ಮಾಡಬೇಕು ಯಾರಿಗೋಸ್ಕರ ನಾನು ಬದುಕಿರ್ಬೇಕು ನನ್ಗೆ ಯಾರಿದ್ದಾರೆ ಸಂಗೀತ ಯಾಕೆ ಹೇಳ್ತಿದ್ಯಾ ನಾನಿಲ್ವಾ ನಿನ್ನ ಗಂಡ ನಿನ್ನ ಎಲ್ಲಾ ಸುಖ ದುಃಖದಲ್ಲಿ ಸಮಭಾಗಿ ಕೂತ್ಕೋ ನಮ್ಮ ಮಗು ಹುಟ್ಟುವಾಗ ಗುಂಡು ಗುಂಡಾಗಿ ಹುಟ್ಟಬೇಕಲ್ಲ ತಿನ್ನು ಸಿಸ್ಟರ್
ಯಾವ ಹಾಡು ಕೇಳ್ತಿದ್ದೀರಾ? ನನ್ನ ಫೇವರೇಟ್ ಸಿಂಗರ್ ಹಾಡಿರೋದು. ಫೇವರೇಟ್ ಸಿಂಗರ್ ಯಾರು? ವಾಯ್ಸ್ ಕೇಳಿದ್ರೆ ಯಾರು ಅಂತ ನೀವೇ ಹೇಳ್ತೀರಾ. ಪೇಷಂಟ್ ಗೆ ಉಸಿರಾಡೋ ತೊಂದರೆ ಆಗಿದೆ, ಆಪರೇಷನ್ ಮಾಡಬೇಕು. ನೀವು ಇದಕ್ಕೆ ಸೈನ್ ಮಾಡಿ. ಡೆಲಿವರಿ ಆಗಿದೆ ಹೆಣ್ಣು ಮಗು. ಆದ್ರೆ ತಾಯಿ ಸ್ವಲ್ಪ ಡೇಂಜರಸ್ ಕಂಡೀಷನ್ ಅಲ್ಲಿ ಇದ್ದಾರೆ. ಅವ್ರನ್ನ ಇಂಟೆನ್ಸಿವ್ ಕೇರ್ ವಾರ್ಡ್ಗೆ ಶಿಫ್ಟ್ ಮಾಡಿದೀವಿ. ನಾನ್ ಗುಂಡಮ್ಮ ಮಾತಾಡ್ತಿರೋದು. ಸಂಗೀತಂಗ್ ತುಂಬಾ ಸೀರಿಯಸ್ ಆಗಿದೆ, ಇಂಟೆನ್ಸಿವ್ ಕೇರ್ ಅಲ್ಲಿ ಇಟ್ಟಿದ್ದಾರೆ. ಪ್ರಸನ್ನ, ನೀನು ಗಂಡ್ಸು, ಹೆಂಡತಿ ಸತ್ತೋದ ತಕ್ಷಣ ಜೀವನನೇ ಮುಗಿದೋಗಲಿಲ್ಲ. ನಿನಗಿನ್ನೂ ಚಿಕ್ಕ ವಯಸ್ಸು, ಎರಡನೇ ಮದುವೆ ಮಾಡ್ಕೋಬಹುದಲ್ಲ. ನನಗಿಷ್ಟ ಇಲ್ಲ. ನಿನಗಿಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಆ ಮಗುಗೊಂದು ತಾಯಿ ಬೇಡವೇನು? ನನ್ನ ಮಾತು ಕೇಳು, ಜೀವನದಲ್ಲಿ ಹೆಣ್ಗೊಂದು ಗಂಡು, ಗಂಡ್ಗೊಂದು ಹೆಣ್ಣು ಆಸರೆ ಇದ್ದೇ ಇರಬೇಕು. ನೀನು ಹೂ ಅಂತಂದ್ರೆ, ನನ್ನ ಇನ್ನೊಬ್ಬ ಸ್ನೇಹಿತರ ತಂಗಿ ಮಗಳಿದ್ದಾಳೆ, ಅವರು ನಮ್ಮ ಹಾಗೆ ಶ್ರೀಮಂತರು. ನೀನ್ ಹುಡುಗಿನ ನೋಡು, ನಿನಗಿಷ್ಟ ಆದ್ರೆ ಮದುವೆ ಮಾಡ್ಕೊ. ಅಣ್ಣ, ಮತ್ತೆ ಶ್ರೀಮಂತರ ಮನೆ ಹುಡುಗಿ ನೋಡೋದು ಬೇಡ. ಅದೇನೋ ಒಳ್ಳೆ ವಿಷಯ ಹೇಳ್ತೀನಿ ಅಂತ ಬೆಳಗಿನಿಂದ ಸತಾಯಿಸ್ತಾ ಇದ್ದೀರಾ. ಅದೇನು ಅಂತ ಈಗಲಾದ್ರೂ ಹೇಳ್ತೀರೋ ಇಲ್ಲ ನಿದ್ರೆ ಬಂದ್ಮೇಲೆ ಹೇಳ್ತೀರೋ? ಅದು ನಿನ್ನೊಬ್ಬಳಿಗೆ ಹೇಳೋ ವಿಷಯ ಅಲ್ವೇ, ಮನೇಲಿ ಇರೋರ್ಗೆಲ್ಲ ಹೇಳಬೇಕಾದ ವಿಷಯ. ಕವಿತಾ, ಸವಿತಾ, ವಿನಿತಾ, ಸೀತಾ. ಕವಿತಾ, ನಮ್ ಬಾಸ್ ವಿಶ್ವಪ್ರಸಾದ್ ಇದ್ರಲ್ಲ, ಅವ್ರ ಅಳಿಯ ಪ್ರಸನ್ನ ಕುಮಾರ್ಗೆ ಎರಡನೇ ಮದುವೆಗೆ ಸಂಬಂಧ ನೋಡ್ತಾ ಇದ್ದಾರೆ. ಅವ್ರಿಗೆ ಬಡವ್ರ ಮನೆ ಹುಡುಗಿನೇ ಆಗ್ಬೇಕಂತೆ. ಹುಡುಗನ್ ನೀನ್ ನೋಡ ಇದೀಯ, ತುಂಬಾ ಒಳ್ಳೆಯವನು. ಎಳೆ ಮಗು ಇರೋದು ಒಂದನ್ನು ಬಿಟ್ರೆ ಅವನ ಮದುವೆ ಆಗೋ ಹುಡುಗಿ ತುಂಬಾ ಅದೃಷ್ಟವಂತೆ. ಅದಕ್ಕೇನೀಗ? ನೀನ್ ಅವ್ರು ತೋರ್ಸೋಣ ಅಂತ. ನಾನು ಮದುವೆ ಮಾಡ್ಕೊಳ್ಳಲ್ಲಪ್ಪ. ಯಾಕಮ್ಮ? ಈಗ್ಲೇ ಮದುವೆ ಮಾಡ್ಕೊಳ್ಳಕ್ಕೆ ನನ್ಗಿಷ್ಟ ಇಲ್ಲ. ಹಾಗಾದ್ರೆ ತಲೆ ನೆರೆತು ಕೆನ್ನೆ ಸುಕ್ಕು ಬಿದ್ಮೇಲೆ ಮದುವೆ ಮಾಡ್ಕೋತಿಯಾ? ನಾನ್ ಮದುವೆನೆ ಮಾಡ್ಕೊಳ್ಳಲ್ಲ.
ನಿನಗಿನ್ನ ಮೂರು ಜನ ತಂಗಿರು ಇದ್ದಾರೆ, ನಿನಗೆ ಮದುವೆ ಆಗದೆ ಅವರುಗಳಿಗೆ ಹೇಗೆ ಮದುವೆ ಮಾಡೋದು? ಈಗಿನ ಕಾಲದಲ್ಲಿ ನಮ್ಮಂತ ಬಡವರು ಗಂಡಿನ ಹುಡುಕೋದು ಎಷ್ಟು ಕಷ್ಟ ಅಂತ ನಿನಗೇನಮ್ಮ ಗೊತ್ತು? ಅಪ್ಪ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ನೆ ಹೊರತು ನನ್ನ ತಂಗಿಯನ್ನ ಮದುವೆ ಮಾಡಬೇಡಿ ಅಂತ ನಾನು ಹೇಳಿಲ್ಲ. ಆ ಹುಡುಗನಿಗೆ ಸವಿತನ್ ತೋರಿಸಿ, ಇಬ್ರು ಒಪ್ಕೊಂಡ್ರೆ ಮದುವೆ ಮಾಡಿ. ನಾನೇನು ಒಪ್ಪಿದ್ದೀನಿ? ಅವ್ರು ಎಷ್ಟು ಹಣವಂತರು, ಬಂಗ್ಲೆ, ಕಾರು, ಎಸ್ಟೇಟು, ಇಂಥ ಭಾಗ್ಯ ಎಲ್ರಿಗೂ ಸಿಗುತ್ತಾ? ಆನಂದ್, ಒಂದು ವಾರದಿಂದ ನಾನು ಇಲ್ಲಿಗೆ ಬರಕ್ಕಾಗ್ಲಿಲ್ಲ, ಸಾರಿ. ಯಾಕೆ ಬರ್ಲಿಲ್ಲ ಅಂತ ಕೇಳಲೇ ಇಲ್ವಲ್ಲ? ನೀವು ಕೇಳಿ ಬಿಡ್ಲಿ, ನಾನು ಹೇಳ್ಬೇಕಾದದನ್ನೆಲ್ಲ ಹೇಳಿ ಮುಗಿಸ್ಬಿಡ್ತೀನಿ. ನಾನು ತಿರುಪ್ತಿಗೆ ಹೋಗಿದ್ದೆ, ನನ್ನ ತಂಗಿ ಸವಿತಾಗೆ ಮದುವೆ ಆಯ್ತು. ಗಂಡ ಯಾರು ಗೊತ್ತಾ? ಪ್ರಸನ್ನ ಕುಮಾರ್, ಸಂಗೀತನ್ ಗಂಡ. ರೀ ಸಂತೋಷ. ಏನ್ರಿ ಸಂತೋಷ ಅಂತೀರಾ? ಇದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ವಾ? ನೀವು ಒಂದು ಹುಡುಗಿನ ಪ್ರೀತಿಸಿದ್ರಿ, ಅವಳ ನೆನಪಿನಲ್ಲಿ ಮದುವೆನೇ ಆಗದೇ ಇದ್ದೀರಾ. ಆದ್ರೆ ಅವರು ಮದುವೆ ಆಗಿ ಹೆಂಡತಿ ಸತ್ತ ತಕ್ಷಣ ಎರಡನೇ ಮದುವೆ ಮಾಡ್ಕೊಂಡ್ರು. ಕವಿತಾ, ಅದೇ ಸಹಜ. ಆ ಸಂಬಂಧ ಮೊದಲು ನನಗೆ ಬಂದಿತ್ತು, ನಾನು ಮದುವೆ ಮಾಡ್ಕೊಳ್ಳಲ್ಲ, ನನ್ನ ತಂಗಿಗೆ ಮಾಡಿ ಅಂತ ಹೇಳ್ಬಿಟ್ಟೆ. ಯಾಕೆ? ಅದೇ ಸಹಜ ಅಂದ್ರಲ್ಲ, ನಾನು ಆ ಗುಂಪಿಗೆ ಸೇರ್ತವಳಲ್ಲ. ಕಳುವೆನಿ ಕಂದ ಬೇಕಾದ್ದು ಕೊಡುವೆನು, ನಾ ಕೆಮ್ಮೆ ಕರೆದ ನೊರೆ ಹಾಲು. ಐದು ವರ್ಷ ಅಮೆರಿಕದಲ್ಲಿದ್ದು ಏನೇನೋ ಓದ್ಕೊಂಡ್ ಬಂದು ಈ ಓಬಿರಾಯನ್ ಕಾಲದ್ದು ಲಾಲಿ ಹಾಡು ಹೇಳ್ತಿರಲ್ಲ. ಅಮೆರಿಕಾದಲ್ಲಿ ಓದಿದ ತಕ್ಷಣ ನಮ್ಮ ಊರು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಮರೆಯೋಕಾಗತ್ತ? ಸಂಸ್ಕೃತಿ ಮರೀದೇ ಬೇಡಿ, ಸ್ವಲ್ಪ ಈ ಮಗುನ್ ಮರ್ತ್ ಬಿಟ್ಟು ನನ್ ಜೊತೆ ಹಾಯಾಗಿರಿ. ಸ್ವಲ್ಪ ಹೊತ್ತು ಮಗು ಮಲಗ್ಲಿ. ಹೇಗಿದ್ಯಾ ನಿನ್ನ ಶ್ರೀಮಂತಿಕೆ ಸಂಸಾರ? ಚೆನ್ನಾಗಿದ್ಯಾ? ನೀನ್ ಜಾಣೆ ಕಣೆ, ಮೆಲ್ಲಗ್ ಜಾರ್ಕೊಂಡು ನನಗ್ ತಗ್ಲ ಹಾಕ್ಬಿಟ್ಟೆ. ನನ್ನ ಕಷ್ಟ ದೇವ್ರಿಗೆ ಗೊತ್ತು. ಏನೇ ಕಷ್ಟ, ಅವ್ರಿಗಿಂತ ಒಳ್ಳೆ ಗಂಡ ಸಿಗ್ತಾನಾ? ಅದಕ್ಕಿಂತ ಅನುಕೂಲವಾದ ಮನೆ ಸಿಗುತ್ತಾ ನಿನಗೆ? ಏನೇ ಅನುಕೂಲ, ಸೌತಿ ಮಗಳು ಮನೇಲಿ ಇರೋವಾಗ ನೆಮ್ಮದಿ ಸಿಗುತ್ತಾ? ಅನಿಷ್ಟ, ರಾತ್ರಿ ಎಲ್ಲ ಅತ್ತೂ ಅತ್ತು ನಮ್ಮಿಬ್ರನ್ನ ಜೊತೆಲಿರೋಕೆ ಬಿಡಲ್ಲ. ಅವರೊಬ್ರು ಗಂಡ, ಅದು ಒಂದ್ ಸಂಸಾರ. ಎಳೆ ಮಗು, ತಾಯಿ ಇಲ್ಲದ ತಬ್ಬಲಿ, ಅದರ ಮೇಲೆ ಅವ್ರು ಮಮತೆ ತೋರಿಸೋದನ್ನ ತಪ್ಪು ಅನ್ಬೇಡ. ಯಾರಾದ್ರೂ ಕೇಳಿದ್ರೆ ಮತ್ಸರ ಅಂತಾರೆ, ಹೆಣ್ಣಿಗೆ ಇಂಥ ಅನಿಷ್ಟ ಗುಣ ಇರಬಾರ್ದು. ನಾಳೆ ನೀನು ತಾಯಿ ಆಗೋಳು, ಆ ಮಗುನ ಪ್ರೀತಿಸೋದನ್ ಕಲಿ. ಇಲ್ಲ ಇಲ್ಲ ಇಲ್ಲ, ತುಂಬಾ ಅಳ್ತಾ ಇದೆ. ಮಗು, ನೀವ್ ಹೀಗೆ ಎತ್ಕೊಂಡ್ ಎತ್ಕೊಂಡ್ ಅಭ್ಯಾಸ ಮಾಡೆ, ಅದು ನೀವ್ ಎತ್ಕೊಂಡ್ರೇನೆ ಅಳು ನಿಲ್ಸೋದು. ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗಾದ್ರೆ ನಾಳೆ ನಿಮ್ಮನ್ನ ಆಫೀಸ್ಗೆ ಹೋಗೋಕ್ ಬಿಡುತ್ತಾ? ಕೆಲ್ಸಕ್ ಹೋಗ್ ಬರಕ್ ಬಿಡುತ್ತಾ? ಸದಾ ಹೀಗೆ ಅಂಟ್ಕೊಂಡೇ ಇರುತ್ತೆ. ಕೆಲಸದೊಳಗ್ ಬಿಡಿ, ಮಗುನ ಅವಳೆ ನೋಡ್ಕೊಳ್ತಾಳೆ. ಬಿಡಬಹುದು ಕಣೆ, ಆದ್ರೆ ಮಗು ಹತ್ರ ನನ್ಗ್ ಸಂಕಟ ಆಗತ್ತಲ್ಲ. ಪಾಪ, ತಾಯಿ ಇಲ್ಲದ ಮಗು. ತಾಯಿ ಇಲ್ಲದ ಮಗು, ತಾಯಿ ಇಲ್ಲದ ಮಗು ಅಂತ ಇಪ್ಪತ್ನಾಲ್ಕ ಗಂಟೆನೂ ಇದ್ರ ಜೊತೆನೆ ಇರೋ ಹಾಗಿದ್ರೆ ನನ್ನ ಯಾಕೆ ಮದ್ವೆ ಮಾಡ್ಕೊಂಡ್ರಿ? ಈ ಮಗುನ ಇಟ್ಕೊಂಡ್ ಇರ್ಬೇಕಾಗಿತ್ತು. ಬಡವರ ಮನೆ ಹುಡುಗಿಯರಿಗೆ ಸಹನೆ ಜಾಸ್ತಿ ಇರುತ್ತೆ ಅನ್ಕೊಂಡೆ, ಗುಣಕ್ಕೂ ಅಂತಸ್ತಿಗೂ ಸಂಬಂಧ ಇಲ್ಲ ಅಂತಾಯ್ತು.
ಏನಮ್ಮ ಒಬ್ಬಳೇ ಬಂದಿಯಾ? ಇನ್ಯಾರು ಬರ್ಬೇಕಾಗಿತ್ತು? ಅಲ್ಲ ಅಳಿಯಂದ್ರು ಬರ್ಲಿಲ್ವಾ ಅಂತ. ಅವ್ರು ಬಂದ್ರು ಅಷ್ಟೇ ಬಿಟ್ರು ಅಷ್ಟೇ. ಏನಮ್ಮ ಹೀಗ್ ಮಾತಾಡ್ತಾ ಇದೀಯಾ? ನಾನ್ ಹಾಗೆ ಮಾತಾಡೋದು ಏನೇ? ಜಗಳ ಕಾಯ್ಕೊಂಡ್ ಬಂದಿಯಾ? ಹೌದು. ಅಂತ ಒಳ್ಳೆ ಹುಡುಗನ ಜೊತೆಲಿ ಜಗಳ ಕಾಯಕ್ಕೆ ನಿಮಗೇನೇ ಬಂದಿತ್ತು? ಚಿನ್ನದ ಸೂಜಿ ಅಂತ ಕಣ್ಣು ಚುಚ್ಕೊಳಕಾಗತ್ತೇನು? ನಾನ್ ಮದ್ವೆ ಮಾಡ್ಕೊಂಡಿದ್ದು ನನ್ನ ಗಂಡ ಜೊತೆಗೆ ಸಂತೋಷವಾಗಿರೋಕೆ, ಯಾವಳ್ದೋ ಮಗುನ ಸೇವೆ ಮಾಡೋಕಲ್ಲ. ಸವಿತಾ, ನಿನಗೆ ಅದು ಯಾರ್ದೋ ಮಗು ಇರಬಹುದು, ಆದ್ರೆ ನನಗೆ ಅದು ನನ್ನ ಮಗು. ನಿಜ ಹೇಳ್ಬೇಕು ಅಂದ್ರೆ ನಾನು ಎರಡನೇ ಮದುವೆ ಮಾಡ್ಕೊಂಡಿದ್ದೆ ಆ ಮಗುಗೊಂದು ತಾಯಿ ಬೇಕು ಅಂತ. ಈ ಮಾತನ್ನ ತಾಳಿ ಕಟ್ಟಕ್ ಮುಂಚೆನೆ ಹೇಳ್ಬೇಕಾಗಿತ್ತು. ನನಗೊಂದು ಮಗು ಇದೆ ಅಂತ ನಿನ್ ಗೊತ್ತಿರ್ಲಿಲ್ಲ? ಗೊತ್ತಿತ್ತು, ಆದ್ರೆ ಅದು ನನ್ನ ಭಾಗಕ್ಕೆ ಈಗ ಪೀಡೆ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ? ಮುಚ್ಚ ಬಾಯಿ, ಮರ್ಯಾದೆ ಇಲ್ಲದೆ ಗಂಡನಿಗೆ ಎದುರುವಾದಿಸ್ತೇನೆ. ಪ್ರಸನ್ನ, ಅವಳು ಚಿಕ್ಕ ವಯಸ್ಸಿನಿಂದಲೂ ಹೀಗೆ ತುಂಬಾ ಹಠದ ಸ್ವಭಾವ, ಅವಳು ತಿದ್ದೋಕ್ ನಮ್ ಕೈಲಾಗ್ಲಿಲ್ಲ. ಅವಳು ನಿನ್ನ ಹೆಂಡತಿ, ನೀನ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಬಹುದು. ಮಾವ, ಶಿಕ್ಷೆ ಕೊಡೋದು ಬಯೋದು ಮಾಡೋದಕ್ಕಿಂತ ಒಬ್ರನ್ನೊಬ್ರು ಅನುಸರಿಸಿಕೊಂಡು ಹೋದ್ರೆ ಸಂಸಾರ ಚೆನ್ನಾಗಿರೋದು. ಚಿನ್ನದಂತ ಮಾತಾಡ್ದಿಯಪ್ಪ, ನೂರು ಜನ್ಮದ ಪುಣ್ಯ ಅವಳದು, ನಿನ್ನಂತ ಗಂಡ ಸಿಕ್ಕಿರೋದು. ಸವಿತಾ, ಸಣ್ಣ ವಿಷಯ, ದೊಡ್ಡದು ಮಾಡೋದು ಬೇಡ, ಬಾ ಮನೆಗೆ ಹೋಗೋಣ. ಆ ಮಗು ಅಲ್ಲಿರೋವರೆಗೂ ನಾನ್ ಬರೋಲ್ಲ. ನಿಮಗ್ ನಾನು ಬೇಕಾ, ಆ ಮಗು ಬೇಕಾ ಆರಿಸ್ಕೊಳ್ಳಿ. ನನಗೆ ಮಗನು ಬೇಕು, ನೀನು ಬೇಕು, ಅದು ಸಾಧ್ಯ ಇಲ್ಲ. ಹಾಗಾದ್ರೆ ಮಗು ಏನ್ ಮಾಡುವಂತೀಯ? ಯಾವ್ದಾದ್ರೂ ಅನಾಥಾಶ್ರಮ ಕೊಟ್ಬಿಡಿ ಸವಿತಾ. ಅತ್ತೆ, ನೀವೇನು ಕೋಪ ಮಾಡ್ಕೋಬೇಡಿ. ಜೀವನದಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಋಣಾನುಬಂಧ, ಪಾಲಿಗೆ ಬಂದಿದ್ದು ಪಂಚಾಮೃತ. ದೇವರು ನಿನಗೆ ಒಳ್ಳೇದು ಮಾಡಲ್ಲ ಕಣೆ, ಇಂತಹ ಒಳ್ಳೆ ಗಂಡನ ಮನಸ್ಸನ್ನು ನೋಯಿಸ್ಬಿಟ್ಟಲ್ಲೇ. ಇದು ತುಂಬಾ ಡೆಲಿಕೇಟ್ ವಿಷಯ ಅಂಡ್ ಪ್ಯೂರ್ಲಿ ಪರ್ಸನಲ್ ಆಲ್ಸೋ. ಸ್ನೇಹಿತನಾಗಿ ಸಲಹೆ ಕೊಡೋದಕ್ಕಿಂತ ಆಸ್ ಎ ಸೈಕಿಯಾಟ್ರಿಸ್ಟ್ ನಿನಗೊಂದು ಸಲಹೆ ಕೊಡೋಣ ಅಂತ. ಧಾರಾಳವಾಗಿ ಕೊಡು. ನಿನ್ನ ಹೆಂಡತಿ ಹೊಸದಾಗಿ ಮದುವೆ ಆದ ಹುಡುಗಿ, ಅವಳ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ದಾಳೆ. ಸ್ವಲ್ಪ ಪಾಸಿವ್ ನೇಚರ್ ಅಷ್ಟೇ, ತನ್ನ ಗಂಡ ತನಗೇ ಇರಬೇಕು, ತನ್ನ ಹತ್ರಾನೇ ಇರಬೇಕು, ತನ್ನ ಸುಖ ಸಂತೋಷಕ್ಕೋಸ್ಕರನೇ ಬಾಳ್ಬೇಕು ಅನ್ನೋ ಮನೋಭಾವ ಇರೋಳು. ಈಗ ಅವಳ ಮನಸ್ಸಿಗೆ ನಿರಾಸೆ ಆದ್ರೆ ಅವಳ ಮಾನಸಿಕ ಆರೋಗ್ಯ ಕೆಟ್ಟೋಗ್ಬಹುದು, ಅದು ಬೇರೆ ರೀತಿ ಪರಿಣಾಮ ಆಗ್ಬಹುದು. ಹಾಗಾದ್ರೆ ನಾನು ಏನ್ ಮಾಡುವಂತೀಯ? ಅವಳಂತೆ ನಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಅವಳಿಗೋಸ್ಕರ ನನ್ನ ಮಗುನ್ ದೂರ ಮಾಡುವಂತೀಯ? ಮಗು ಅನ್ನೋದು ಬೆಳೆಯೋ ಬಳ್ಳಿ ಇದ್ದ ಹಾಗೆ, ಯಾವ ಮರ ಆಸರಿಯಾಗಿ ಸಿಕ್ಕಿದ್ರು ಅದಕ್ಕೆ ಹಬ್ಕೊಳತ್ತೆ. ನೀನ್ ವಿದ್ಯಾವಂತ, ಯೋಚನೆ ಮಾಡೋ ಶಕ್ತಿ ಇರೋನು, ಎಲ್ಲದಕ್ಕಿಂತ ಹೆಚ್ಚಾಗಿ ಯು ಆರ್ ಎ ಗುಡ್ ಪರ್ಸನ್. ಮಗುನ ಯಾರಾದ್ರೂ ಪ್ರೀತಿಯಿಂದ ನೋಡ್ಕೊಳ್ಳೋರ ಹತ್ರ ಬಿಟ್ಟು ನಿನ್ ಹೆಂಡತಿನ ಮನೆ ಕರ್ಕೊಂಡ್ ಬರೋದು ಉತ್ತಮ ಅನ್ಸುತ್ತೆ. ಇದ್ ಬರೀ ನನ್ ಸಜೆಷನ್ ಅಷ್ಟೇ, ನಿರ್ಧಾರ ನಿನಗ್ ಸೇರಿದ್ದು. ಏನೋ ಸ್ವಂತ ಮಗುನ ಬೇರೆಯವರು ಕೊಡ್ತಾರ? ನಿಮ್ ಬಾವಂಗ್ ಮನಸ್ಸಾದ್ರೂ ಹೇಗ್ ಬಂತು? ಇದ್ರಲ್ಲಿ ಅವ್ರ ತಪ್ಪೇನು ಇಲ್ಲ. ನನ್ ತಂಗಿ ಒಂಥರ ಹಠಮಾರಿ ಸ್ವಭಾವದವಳು, ಅವಳಿಗೆ ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ, ಎಲ್ಲ ತನ್ನಿಷ್ಟದಾಗೆ ನಡಿಬೇಕು ಅನ್ನೋ ಹಠ. ಆ ಮನುಷ್ಯ ತುಂಬಾ ಸಾಫ್ಟ್, ಏನ್ ಮಾಡ್ತಾರೆ ಹೆಂಗಸರು ಹೀಗಾದ್ರೆ ಬಹಳ ಕಷ್ಟ. ನಾನು ನಮ್ ತಾಯಿಗೆ ಸಜೆಸ್ಟ್ ಮಾಡ್ದೆ ಆ ಮಗುನ ನಮ್ಮನೆಗೆ ಕರ್ಕೊಂಡ್ ಬಂದಿಟ್ಕೊಳ್ಳೋಣ ಅಂತ. ಆದ್ರೆ ನಮ್ಮ ಅಮ್ಮನಿಗೂ ಆರೋಗ್ಯ ಸರಿಯಾಗಿಲ್ಲ, ಎಂತ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಿದ್ರೆ ಏನು? ಆ ತಬ್ಲಿ ಮಗುಗೆ ಇವತ್ತು ಅಯ್ಯೋನವ್ರು ಯಾರು ಇಲ್ಲ. ಕವಿತಾ, ದಯವಿಟ್ಟು ನನ್ನೊಂದು ಉಪಕಾರ ಮಾಡ್ತೀಯ, ಆ ಮಗು ನನಗೆ ಕೊಡಿಸ್ತೀಯ? ನಿಮಗ? ಹೌದು, ಅದು ಸಂಗೀತ ಮಗು. ಅವಳು ನನ್ನ ಮೇಲಿಟ್ಟಿದ್ದ ಪ್ರೀತಿಗೆ ನಾನು ಈ ರೀತಿನಾದ್ರೂ ಕೃತಜ್ಞತೆ ತೋರಿಸಿದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಕವಿತಾ ಪ್ಲೀಸ್. ಆನಂದ್. ಓ, ಪ್ರಸನ್ನ ಕುಮಾರ್. ಪರವಾಗಿಲ್ವೇ, ಹೆಸರಿನ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ. ಮನಸ್ಸಿಗೆ ಹತ್ತಿರವಾದವ್ರನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಕವಿತಾ ಹೇಳಿದ್ದು ನಿಜ, ನೀವು ತುಂಬಾ ವಿಶ್ವಾಸಿಗಳು. ಬರೀ ಅಷ್ಟೇ ಹೇಳಿದಳ ಅಥವಾ ಬೇಕಾದಷ್ಟು ಹೇಳಿದಾರೆ? ಬೇರೆ ಇನ್ನೇನ್ ಹೇಳಿದ್ಯಾ ಕವಿತಾ? ಗಿಣಿ ನೋಡಿದಾಗ ಮುದ್ದಾಗಿದೆ ಅಂತ ಹೇಳ್ಬೋದು, ಕೋಗಿಲೆ ಕೂಗ್ದಾಗ ಇಂಪಾಗ್ ಹಾಡುತ್ತೆ ಅಂತ ಹೇಳ್ಬೋದು. ಅದನ್ ಬಿಟ್ಟು ಬೇರೆ ಏನ್ ಹೇಳಕ್ಕಾಗುತ್ತೆ? ನಿಮ್ ವಿಚಾರದಲ್ಲಂತೂ ಒಂದ್ ಪಾಯಿಂಟ್ ಜಾಸ್ತಿ ಹೇಳಿರ್ಬೋದು ಅಷ್ಟೇ. ಏನು ಜೀವನದಲ್ಲಿ ನಾವಿಬ್ರು ಒಂಥರ ನಿರಾಶಾ ಜೀವಿಗಳು. ನೀವಿಬ್ರೆ ಏನು? ನಾನು ಅಷ್ಟೇ. ಆಗ ಮದ್ವೆ ಮಾಡ್ಕೊಂಡ ಹೆಂಡತಿಗೆ ಸಂತೋಷ ಕೊಡೋ ಯೋಗ ಇರಲಿಲ್ಲ, ಈಗ ನನ್ನ ಸ್ವಂತ ಮಗುಗೆ ತಂದೆ ಆಗಿರೋ ಭಾಗ್ಯ ನನಗಿಲ್ಲ. ತುಂಬಾ ಜನ ಹಣ ಹೊಂದಿದ್ರೆ ಎಲ್ಲಾ ಸುಖನೂ ಸಿಗುತ್ತೆ ಅನ್ಕೊಂಡಿದ್ದಾರೆ, ಆದ್ರೆ ನಿಜ ಹೇಳಬೇಕು ಅಂದ್ರೆ ಅದು ಬರೀ ಭ್ರಮೆ. ನಿಜವಾದ ಸುಖ ಸಿಗೋದು ಪ್ರೀತಿಲಿ. ಇಲ್ಲ ಕವಿತಾ,
ಪ್ರೀತಿನೇ ಯಾವಾಗಲೂ ಹೃದಯಕ್ಕೆ ನೋವು ಕೊಡೋದು. ಮಿಸ್ಟರ್ ಆನಂದ್, ನಿಮಗೆ ಆಶ್ಚರ್ಯ ಆಗಬಹುದು, ಏನಪ್ಪ ಈಗ ತಾನೇ ಹೆಂಡತಿನ ಕಳ್ಕೊಂಡಿದ್ದಾನೆ, ಆಗಲೇ ಅವಳು ಎತ್ತು ಮಗುನ ದೂರ ಮಾಡ್ತಿದ್ದಾನೆ ಅಂತ. ಆದ್ರೆ ಏನ್ ಮಾಡ್ಲಿ, ಮೊದಲನೇ ಮದುವೆ ಮಾಡಿಕೊಂಡು ನನಗೆ ತಿಳಿದೇ ನಾನು ಅವಳಿಗೆ ಅನ್ಯಾಯ ಮಾಡಿದೆ, ಈಗ ಎರಡನೇ ಮದುವೆ ಮಾಡಿಕೊಂಡು ನನಗೆ ನಾನೇ ಅನ್ಯಾಯ ಮಾಡಿಕೊಂಡೆ. ಸಾರಿ, ಸಂತೋಷನಾದ್ರೆ ನಾಲ್ಕು ಜನರ ಹತ್ರ ಹಂಚ್ಕೋಬಹುದು, ಆದ್ರೆ ನಮ್ಮ ದುಃಖ ನೋವು ಇನ್ನೊಬ್ರಿಗೆ ಹಂಚೋದು ತಪ್ಪು. ನನ್ನ ಮಗುವನ್ನು ನನ್ನ ಹತ್ರ ಇಟ್ಕೊಳ್ಳೋಕೆ ಆಗದೆ ಇರೋದಕ್ಕೆ ಒಂದೇ ಕಾರಣ, ನನ್ನ ಹೆಂಡತಿಗೆ ಸ್ವಲ್ಪ ಸಹನೆ ಕಡಿಮೆ, ಮಗು ಹತ್ರ ಮೈ ಪರಚ್ಕೋತಾಳೆ. ಮಿಸ್ಟರ್ ಪ್ರಸನ್ನ ಕುಮಾರ್, ಆಕೆಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಮಗುವಿನ ಅಳು ಸಂಗೀತ. ಒಂಥರ ಸಂಗೀತ ಇದ್ದಾಗೆ. ಆನಂದ್, ಸಂಗೀತಾಗೆ ನಿಮ್ಮ ಹೃದಯದಲ್ಲಿ ಎಂಥ ಸ್ಥಾನ ಕೊಟ್ಟಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಪಡ್ಕೊಂಬಂದಿದ್ದು ಬೈ ದ ಬೈ. ಮಗು ಎಲ್ಲಿ ಕರ್ಕೊಂಡ್ಬರಿಲ್ವಾ? ಕರ್ಕೊಂಡು ಬಂದ್ರಪ್ಪ, ನಿನ್ನ ವಿಷಯ ಎಲ್ಲ ಇದಕ್ಕೆ ಹೇಳ್ಬೇಕಲ್ಲ, ಅದಕ್ಕೆ ಎತ್ಕೊಂಡು ಆಡಿಸ್ತಾ ಮಾತಾಡಿಸ್ತಾ ಇದ್ದೆ. ಇನ್ಮೇಲೆ ನೀವೇ ಇದ್ರ ತಂದೆ ತಾಯಿಯಲ್ಲ. ನಾನು ನಿಜವಾಗ್ಲೂ ತುಂಬಾ ಅದೃಷ್ಟವಂತ. ಎಂಥ ಅಪರೂಪವಾದ ಉಡುಗೊರೆ ಕೊಡ್ತಾ ಇದ್ದೀರಾ. ಅದೃಷ್ಟವಂತ ನಾನು ಆನಂದ್. ಯಾವ ಆತ್ಮೀಯ ಸ್ನೇಹಿತನು ಮಾಡದಂತ ಉಪಕಾರ ನೀವು ನನ್ನ ಮೇಲೆ ಮಾಡ್ತಿದ್ದೀರಿ. ಓಹೋ, ದಯವಿಟ್ಟು ಇದನ್ನು ತಗೊಳ್ಳಿ. ಏನಿದು? 10 ಲಕ್ಷ ರೂಪಾಯಿ. ಯಾತಕ್ಕೆ? ಖರ್ಚಿಗೋಸ್ಕರ. ಒಂದು ಹೆಣ್ಣು ಮಗುವನ್ನು ಸಾಕಿ ಬೆಳೆಸಿ ಮದುವೆ ಮಾಡೋದಕ್ಕೆ ಎಷ್ಟು ಹಣ ಇದ್ರೂ ಕಡಿಮೆನೆ. ಮಿಸ್ಟರ್ ಪ್ರಸನ್ನ ಕುಮಾರ್, ನಾನು ಹಣಕ್ಕೋಸ್ಕರ ಈ ಮಗುನ ಕೇಳಲಿಲ್ಲ. ನನ್ನ ಪ್ರೀತಿ ವಿಶ್ವಾಸನ ನೀವು ಹಣದಲ್ಲೇ ಅಳೆಯೋದಾದ್ರೆ ದಯವಿಟ್ಟು ಈ ಮಗು ನೀವೇ. ಇಲ್ಲ ಆನಂದ್, ಇಲ್ಲ. ನಿಮ್ಮ ವಿಶ್ವಾಸನ ಅಪಾರ್ಥ ಮಾಡಿಕೊಳ್ಳುವಷ್ಟು ಅನಾಗರಿಕನಲ್ಲ ನಾನು. ಜನ್ಮ ಕೊಟ್ಟ ತಂದೆಯಾಗಿ ಸ್ವಲ್ಪನಾದರೂ ನನ್ನ ಋಣದ ಭಾರ ಕಡಿಮೆ ಮಾಡ್ಕೊಳ್ಳೋಣ ಅಂತ ನಾನು ಇದನ್ನು ತಂದೆ. ನೀವಿಷ್ಟು ನೊಂದ್ಕೋತೀರಿ ಅಂತ ನನಗೆ ಗೊತ್ತಿದ್ರೆ ನಾನು ಖಂಡಿತ ಈ ಕೆಲಸ ಮಾಡ್ತಿರ್ಲಿಲ್ಲ. ಐ ಎಮ್ ಸಾರಿ. ನನ್ನ ಜೀವನದ ಭಾರ ನಿಮ್ಮೇಲೆ ಹೊರಿಸ್ತಾ ಇದ್ದೀನಿ. ನನಗಿನ್ನೇನು ಹೇಳಬೇಕು ಅಂತಾನೆ ತೋರಿಸ್ತಾ ಇಲ್ಲ. ಆನಂದ್, ಯು ಆರ್ ಇಂಡೀಡ್ ರೇರ್ ಪರ್ಸನ್. ಮಿಸ್ಟರ್ ಪ್ರಸನ್ನ, ಮಗು ಏನಂತ ಹೆಸರಿಟ್ಟಿದ್ದೀರಾ? ಹುಟ್ಟಿದ ಕೂಡಲೇ ತಾಯಿಯನ್ನು ಕಳ್ಕೊಂಡು ಈ ಮಗುಗೆ ಆ ಅದೃಷ್ಟ ಎಲ್ಲಿ? ಹಾಗಾದ್ರೆ ನಾನೊಂದು ಹೆಸರಿಡ್ಬೋದಾ? ಓ ಯಸ್. ಯಾವುದೇ ಸಂಗೀತಕ್ಕೂ ಪಲ್ಲವಿ ಅನ್ನೋದು ಬಹಳ ಮುಖ್ಯ. ನನ್ನ ಸಂಗೀತಕ್ಕೆ ಈ ಮಗುನೇ ಪಲ್ಲವಿ. ಪಲ್ಲವಿ ಅನ್ನೋ ಹೆಸರು ಚೆನ್ನಾಗಿದೆ ಅಲ್ಲ? ಚೆನ್ನಾಗೇ ಇದೆ. ನಮ್ಮ ಫ್ಯಾಕ್ಟರಿ ನೋಡ್ಕೊಂತ ನಮ್ಮ ಅಣ್ಣ ಮೊದಲು ಹೇಳಿದಾಗ ನನಗೆ ತುಂಬಾ ಬೇಜಾರಾಗಿತ್ತು. ಅದೀಗ ಅನ್ಸುತ್ತೆ ಅವನು ಎಂಥ ಒಳ್ಳೆ ಕೆಲಸ ಮಾಡ್ದ ಅಂತ. ಏನ್ ಒಳ್ಳೆ ಕೆಲಸ? ಅಟ್ಲೀಸ್ಟ್ ಇಲ್ಲಿಗೆ ಬಂದು ಇಷ್ಟು ವರ್ಷದಲ್ಲಿ ನೀನು ನಿನ್ನ ಗಂಡನ ಕೈಲಿ ಒಂದು ಮಗುನ ಕೊಡ್ತೀಯಾ ಅಂತಾಯ್ತು. ರೀ, ನಮ್ಮ ಮನೆಯವ್ರ ವಿಷಯ ನಿಮಗ್ ಗೊತ್ತಿಲ್ಲ, ಅದಕ್ಕೆ ಹೀಗ್ ಟೀಸ್ ಮಾಡ್ತೀರಾ? ನಮ್ಮ ಮುತ್ತಾತ ಸಂತಾನ ಲಕ್ಷ್ಮಿ ಪೂಜೆ ಮಾಡಿದ್ರಂತೆ, ಅದಕ್ಕೆ ನಮ್ ದೊಡ್ಡಪ್ಪ, ಚಿಕ್ಕಪ್ಪ, ನಮ್ಮಪ್ಪ ಎಲ್ರಿಗೂ ಅರ್ಧರ್ಧ ಡಜನ್ ಮಕ್ಕಳು. ಅಲ್ಲ, ಅವ್ರಿಗೆ ಅರ್ಧರ್ಧ ಡಜನ್ ಮಕ್ಕಳಾದ್ರೆ ನಮ್ಗೇನೆ ಬಂತು? ಯೋಚನೆ ಮಾಡ್ಬೇಡಿ, ಇದು ಪ್ರಾರಂಭ. ಇನ್ಮೇಲೆ ವರ್ಷಕ್ಕೆ ಒಂದು ಎರಡು ಅಂತ ಒಂದು ಡಜನ್ ಮಕ್ಕಳು ಎತ್ಕೊಡ್ತೀನಿ. ನನಗೇನು ಭಯ ಇಲ್ಲ. ನಾನು ಫ್ಯಾಕ್ಟರಿ ಮುಚ್ಚಿ ಒಂದು ಶಿಶುವಾರ ಓಪನ್ ಮಾಡ್ಬಿಡ್ತೀನಿ.
ಅಮ್ಮ ಏನಮ್ಮ ಭಾವನಿಂದ ಕದ್ದ ಬಂದಿದೆ ಏನಂತೆ ಸವಿತನ್ ಯಾವಾಗ ಹಿರಿಗೆ ಕಳಿಸ್ತಾರಂತೆ ಸವಿತನ್ಗೆ ಅಭರ್ಷಣ ಆಯ್ತಂತೆ ಸಮಾಧಾನ ಮಾಡ್ಕೊ ಸವಿತಾ ಸಮಾಧಾನ ಮಾಡ್ಕೊ ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೆ ಮನೆ ತುಂಬಾ ಮಕ್ಕಳನ್ನ ಎತ್ಕೊಡ್ತೀನಿ ಅಂತ ಹೇಳಿದ್ದೆ ಈಗ ಎತ್ಕೊಳ್ಳೋಕೆ ಒಂದು ಮಗುನ ಇಲ್ವಲ್ರಿ ಆ ಡಾಕ್ಟ್ರು ನನ್ ಗರ್ಭಕೋಶನ ತೆಗೆದು ಬಿಟ್ರಲ್ರಿ ಸವಿತಾ ಅವ್ರಿಗೆ ಆಪರೇಷನ್ ಮಾಡದೇ ಇದ್ರೆ ನಿನ್ನ ಜೀವಕ್ಕೆ ತೊಂದರೆ ಆಗ್ತಿತ್ತು ಇನ್ನೆಲ್ಲ ನೀ ಆಕ್ರಿ ಬದುಕಿರ್ಬೇಕು ನನಗೋಸ್ಕರ ಸವಿತಾ ಇನ್ಮೇಲೆ ನಿನಗೆ ನಾನು ನನಗೆ ನೀನು ಹಾಯ್ ಪಲ್ಲವಿ ಬಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಬಾ 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 ಈಗ ಹಾಲು ಕುಡಿಬೇಕು ನೀ ಕುಡಿ ಡ್ಯಾಡಿ ಡ್ಯಾಡಿ ಅಂಕಲ್ ನ ಕೊಡನ ತಗೊಳಪ್ಪ ಮಣಿಪುಟಿ 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 ನವವಸಂತದ ನವವಸಂತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲೇ ಮಾವು ಚಿಗುರಿತು ಆಗಲೇ ಮೌನ ಮರೆಯುತ ಮೌನ ಮರೆಯುತ ಮಧುರ ಗೀತೆಯ ಮಧುರ ಗೀತೆಯ ಮತ್ತೆ ಹಾಡಿತು ಮತ್ತೆ ಹಾಡಿತು ಕೋಗಿಲೆ ಯಾರಿ ಮಕ್ಕಳು ನೀನು ಹೂ ಅಂದ್ರೆ ನಮ್ದಾಗ್ತವೆ ಯಾವ ಮಗು ಬೇಕು ಅರಷ್ಟು ಎಲ್ಲ ಮಕ್ಕಳು ಮುದ್ದಾಗಿವೆ ಎಲ್ಲರನ್ನೂ ತಂದ್ರಾಯ್ತು ತಂದ್ರಾಯ್ತಾ ಇವು ಅನಾಥಾಶ್ರಮದ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಮನೆಗೆ ಕರ್ಕೊಂಡು ಬಂದು ಸಾಕಿದ್ರೇನೆ ಏನ್ರಿ ನೀವ್ ಹೇಳೋದು ಅನಾಥಾಶ್ರಮದ ಮಗುನ ನಾವ್ ಸಾಕೋದ ನನ್ಗೆ ನಮ್ಮ ಮಗು ಬೇಕು ರೀ ನಮ್ಮ ಮಗು ಬೇಕು ಸವಿತಾ ಏನ್ ಮಾಡೋದು ದೇವರು ಕರುಣಿಸ್ಲಿಲ್ವಲ್ಲ ನಿನ್ನಂತೆ ನಾನೀಗ ಆಡುವೆ ನಾವು ಜೊತೆಯಾಗಿ ಈಗ ಹಿತವಾಗಿ ಕಣ್ಣಿಗಾನಂದ ತುಂಬುವ ನಾ ಆಡುವೆ ಕುಣಿಯುವೆ ಆಡುವೆ ನಿನ್ನಂತೆ ನಾನೀಗ ಆಡುವೆ
ಸೋರೆಯಲ್ಲ ಸರಸದೆ ಬೆರೆಯುತ್ತ ಮಾತು ನನಗೋರೆಯಲ್ಲ ಕುಣಿಯುವೆ ನಿನ್ನಂತೆ ನಾನೀಗ ಆಡುವೆ ನಾವು ಜೊತೆಯಾಗಿ ಈಗ ಹಿತವಾಗಿ ತನ್ನಿದಾನಂದ ತುಂಬುವ ತನನ ಹಾಡುವೆ ಕೈತಕ ಕುಣಿಯುವೆ ತನನ ಹಾಡುವೆ ನಿನ್ನಂತೆ ನಾನೀಗ ಆಡುವೆ ನಿಂಗೆ ನಮ್ಮ ನಿಂಗೆ ನಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಬರ್ಮಾ ತಗೊಮ್ಮ. ಥ್ಯಾಂಕ್ ಯು ಅಂಕಲ್. ಪಲ್ಲವಿ, ಅವ್ರನ್ನ ಅಂಕಲ್ ಅಂತ ಕರಿಬೇಡ ಮರಿ. ಅವರು ಅನ್ಲಿ ಬಿಡಿ, ಅಂಕಲ್ ಅಂತಾದ್ರೂ ಕೂಗುತ್ತಲ್ಲ ಅದಕ್ಕೆ ಸಂತೋಷ ಪಡ್ತೀನಿ. ನಾನು ಒಂದ್ಸಲ ಎತ್ಕೊಳ್ತೀನ್ರಿ. ಪಲ್ಲವಿ, ನಂಗೂ ಒಂದ್ ಮುದ್ದು ಕೊಡ್ತೀಯ? ಪಲ್ಲವಿ ಬಾ, ರಾಜಾ ಬಾ. ಶಾಬಾಸ್. ಓಕೆ ಮಿಸ್ಟರ್ ಪ್ರಸನ್ನ ಕುಮಾರ್, ಎಕ್ಸ್ಕ್ಯೂಸ್ ಮೀ. ಶೂರ್. ಏನು ಯೋಚನೆ ಮಾಡ್ತಿದ್ದೀಯ ಸವಿತಾ? ರೀ, ಆ ಮಗು ಎಷ್ಟು ಮುದ್ದಾಗಿದೆ, ಅದನ್ನ ನೆನೆಸ್ಕೊಂಡಾಗೆಲ್ಲ ಏನೇನೋ ಆಸೆ. ಆ ಮಗು ಯಾವುದು ಅಂತ ಗೊತ್ತಾ? ಯಾವುದು ರೀ? ಯಾವ ಮಗು ಮನೆಯಲ್ಲಿದ್ರೆ ನೀನು ಇರೋದಿಲ್ಲ ಅಂತ ಹೇಳಿ ನೀನು ಮನೆ ಬಿಟ್ಟು ಹೊರಟೋದ್ಯೋ ಅದೇ ಆ ಮಗು. ಯಾವ್ದಾದ್ರೂ ಅನಾಥಾಶ್ರಮ ಕೊಟ್ಬಿಡು ಅಂತ ನೀನು ಹಠ ಹಿಡ್ತಿದ್ದಲ್ಲ, ಅದೇ ನನ್ನ ಕಂದ. ನಿಜ ಏನ್ರಿ? ಹೌದು. ಎಂಥ ತಪ್ಪು ಮಾಡ್ಬಿಟ್ಟೆ? ಆ ಮಗು ನನಗ್ ಬೇಕಲ್ಲ, ಆ ಮಗು ಬೇಕು. ಅದ್ ನಿಮ್ ಮಗು ರೀ, ಅದನ್ನ ಕರ್ಕೊಂಡ್ ಬಂದ್ರೆ ನಮ್ ಮಗುವನ್ನ ಸಂತೋಷದಿಂದ ನೋಡ್ಕೋಬಹುದು.
ಬೇಡ ಅಂತ ದೂರ ತಳ್ಳಿದ ಸಂತೋಷ ಈಗ ಬೇಕು ಅಂದ್ರೆ ಎಲ್ಲಿಂದ ಸಿಗುತ್ತೆ? ನನ್ನ ಮಗು ನನ್ನ ಏನಂತ ಅಂಕಲ್ ಜನ್ಮ ಕಟ್ಟು ತಂದೆ ನಾನು ಅಂಕಲ್ ಋಣ ಇಲ್ಲ ತಪ್ಪೆಲ್ಲ ನಂದೆ ಬೇಕಾದ್ರೆ ಕೆನ್ನೆಗೆ ರಿಯೇಟ್ ಕೊಡಿ ಹೇಗೂ ನಿಮ್ಮ ಮಗು ತಾನೆ ಪ್ಲೀಸ್ ನನಗ ಮಗು ಬೇಕು ರೀ ನನಗ ಮಗು ಬೇಕು ಹಲೋ ಹಲೋ ಬನ್ನಿ ಆನಂದ್ ಅವರು ಇದ್ದಾರಾ ಇದ್ದಾರೆ ಇದ್ದಾರೆ ಆನಂದವಾಗಿ ಮಗು ಜೊತೆಲಿ ಆಟ ಆಡ್ತಾ ಇದ್ದಾರೆ ಬನ್ನಿ ಆನಂದ್ ಡಂ 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 ಡಾ ದರ ದರ ದಾ ದರ ದರ ದಾ ದರ ದರ ದಾ ಪಲ್ಲವಿ ನಿನಗೋಸ್ಕರ ಯಾರು ಬಂದಿದ್ದಾರೆ ನೋಡು ಅಂಕಲ್ ತಗೋ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ನಂಗ ಅಂಕಲ್ ಇದು ನಿನಗೇನೆ ಥ್ಯಾಂಕ್ ಯು ಸ್ವೀಟ್ ಅಂಕಲ್ ಯಾಕ ಅಂಕಲ್ ಅಳ್ತಿದ್ದೀರಾ ಅಳ್ತಾ ಇಲ್ಲಮ್ಮ ಇದು ಸಂತೋಷಕ್ಕೆ ಶೇಮ್ ಶೇಮ್ ಯಾರಾದ್ರೂ ಅಳ್ತಾರಾ ಹುಚ್ಚರು ಹಾಗೇನಮ್ಮ ಸಂತೋಷಕ್ಕೂ ಅಳ್ತಾರೆ ದುಃಖಕ್ಕೂ ಇವತ್ತು ಯಾಕೋ ನೀವು ತುಂಬಾ ಎಮೋಷನಲ್ ಆಗಿದ್ದೀರಾ ಸಮಯ ಸಂದರ್ಭ ಬನ್ನಿ ಕೂತ್ಕೊಳ್ಳಿ ಗೋಪಾಲ್ ಪಲ್ಲವಿನ ಕರ್ಕೊಂಡು ಹೋಗಿ ಆಡಿಸ್ತಾ ಇದ್ರು ಪಲ್ಲವಿ ಬಾ ರಾಜ ಇಲ್ಲಿ ನಿಮ್ಮ ಮನೆಯವ್ರು ಬರಲಿಲ್ಲ ಇಲ್ಲ ಅವಳಿಗೋಸ್ಕರನೇ ನಾನು ಬಂದಿದ್ದು ನಿಮ್ಮನ್ನ ನಿಮ್ಮನ್ನ ಹೇಳಿ ಪ್ರಸನ್ನ ಕುಮಾರ್ ಹೇಗೆ ಹೇಳೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾವು ಯಾರನ್ನಾದ್ರೂ ಏನಾದರೂ ಕೇಳಬೇಕು ಅಂತ ಬಂದಾಗ ಅವರೆದುರಿಗೆ ನಾವು ಎಷ್ಟು ಚಿಕ್ಕವರಾಗಿ ಬಿಡ್ತೀವಿ ಅಂತ ಈಗ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರನೇ ಇರಬೇಕು ಬಲಿ ಚಕ್ರವರ್ತಿ ಹತ್ರ ಬೇಡೋಕೆ ಬಂದಾಗ ಮಹಾವಿಷ್ಣು ಅಷ್ಟು ಪುಟ್ಟ ವಾಮನನಾಗಿ ಬಂದಿದ್ದ ಕವಿತಾ ನೀವೇ ಹೇಳಿ ಆನಂದ್ ನನ್ನ ತಂಗಿ ಪರಿಸ್ಥಿತಿನ ಅವತ್ತೇ ನಿಮ್ಗೆ ಹೇಳಿದ್ದೀನಿ ಇನ್ಮೇಲೆ ಅವಳಿಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ರು ಪಾಪ ಈಗ ಅವಳಿಗೆ ಮಗುವಿನ ಹಮ್ಲ ಜಾಸ್ತಿ ಆಗ್ತಿದೆ ಹಗಲು ರಾತ್ರಿ ಅದೇ ಚಿಂತೆ ಅವಳು ಅವತ್ತು ಪಲ್ಲವಿ ನೋಡಿದಾಗಿಂದ ಆ ಮಗು ನನಗೇ ಬೇಕು ಅಂತ ಹಠ ಹಿಡಿದ್ಬಿಟ್ಟಿದ್ದಾಳೆ ಪಲ್ಲವಿ ಬೇಕು ಅಂದ ತಕ್ಷಣ ಯಾರು ಬೇಕಾದ್ರೂ ಹೊತ್ಕೊಂಡು ಹೋಗೋ ಬೊಂಬೆ ಅಲ್ಲ ಕವಿತಾ ಅದ್ ಮಗು ಮಾತಾಡಕ್ ಬರೋ ಮಗು ವಯಸ್ಸಿಗೆ ಮೀರಿದ ತಿಳುವಳಿಕೆ ಇರೋ ಮಗು ಅದು ಗೊತ್ತಿದೆ ಆನಂದ್ ಆದ್ರೆ ನಾನು ಏನ್ ಮಾಡ್ಲಿ ಮೊದಲೇ ಅವಳ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಈ ಕೊರಗ್ನಲ್ಲಿ ಏನಾಗ್ತಾಳೋ ಅನ್ನೋ ಭಯ ಆನಂದ್ ನಾನು ನನ್ನ ಮಗು ಅಂತ ಸಂಬಂಧ ಹೇಳಿ ಕೊಡಿ ಅಂತ ಕೇಳ್ತಾ ಇಲ್ಲ ನಿಮ್ಮ ಮಗುನ ನನಗೆ ದಾನ ಮಾಡಿ ಅಂತ ಬೇಡ್ತಾ ಇದ್ದೀನಿ ಮಿಸ್ಟರ್ ಪ್ರಸನ್ನ ನೀವು ಮಗು ಕೇಳ್ತಾ ಇಲ್ಲ ನನ್ನ ಜೀವನ ಕೇಳ್ತಾ ಇದ್ದೀರಾ ನೀವು ಪಲ್ಲವಿನ ಎಷ್ಟು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತಿದೆ ಆನಂದ್ ನೀವು ಸಹ ಹೃದಯರು ನನ್ನ ಆತಂಕ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋರು ಆನಂದ್ ನಾನು ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದ್ದೀನಿ ಒಂದು ಸಲ ಮದುವೆ ಆದ ಹೆಂಡತಿನ ಉಳಿಸ್ಕೊಳ್ಳಾರದೆ ಹೋದೆ ಈಗ ಇವಳನ್ನು ಕಳ್ಕೊಂಡ್ರೆ ಬೇಡಿ ಬೇಡಿ ನೀವು ಯಾಕೆ ಸರ್ ಕಳ್ಕೋತೀರಾ ಕಳ್ಕೊಳಕ್ಕೆ ಅಂತಾನೆ ಹುಟ್ಟಿರೋ ನಾನು ನನಗೆ ಗೊತ್ತು ಸರ್ ನನ್ನ ಬಾಳ್ನಲ್ಲ ನಾನು ಅತಿಯಾಗಿ ಪ್ರೀತಿಸಿದ ವ್ಯಕ್ತಿ ನನಗೆ ಸಿಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ಪ್ರಸನ್ನ ಕುಮಾರ್ ನೀವು ಹೇಳಿದ್ರಿ ವಾಮನನಾಗಿ ಬಂದು ನನ್ನ ಮುಂದೆ ನಿಂತಿದ್ದೀರಾ ಅಂತ ಇಲ್ಲ ತ್ರಿವಿಕ್ರಮನಾಗಿ ಬಂದು ನಿಂತಿದ್ದೀರಾ ನಾನು ನನ್ನ ತಲೆನ ನಿಮ್ಮ ಮುಂದೆ ತಗ್ಗಿಸ್ಲೇಬೇಕು ಪ್ಲೀಸ್ ಅಷ್ಟು ದೊಡ್ಡ ಮಾತಾಡಬೇಡಿ ಪಲ್ಲವಿ
ಪಲ್ಲವಿ. ಪಲ್ಲವಿ, ಅಂಕಲ್ ನಿನ್ನ ಅವ್ರ ಮನೆ ಕರ್ಕೊಂಡು ಹೋಗ್ತಾರಂತೆ, ಹೋಗ್ತೀನ? ನೀನು ಬಂದ್ರೆ ನಾನು ಆಮೇಲೆ ಬರ್ತೀನಿ. ನಾನು ಆಮೇಲೆ ಹೋಗ್ತೀನಿ. ಹಾಗೆಲ್ಲ ಅನ್ಬಾರ್ದಮ್ಮ, ಅಂಕಲ್ ತುಂಬಾ ಒಳ್ಳೆಯವರು. ಡ್ಯಾಡಿನೂ ತುಂಬಾ ಒಳ್ಳೆಯವರು. ಹಾಗಲ್ಲ ಮರಿ, ಅವರು ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ. ನೀನು ತುಂಬಾ ಪ್ರೀತಿ ಮಾಡ್ತೀಯ ಪಲ್ಲವಿ. ಅವರೇ ನಿನ್ನ ನಿಜವಾದ ಡ್ಯಾಡಿ. ಸುಳ್ಳು, ನೀನೇ ಡ್ಯಾಡಿ, ಅವರು ಅಂಕಲ್. ಸರಿ ಅಂಕಲೇ ಆಗ್ಲಿ, ನೀನು ಈಗ ಅವ್ರ ಜೊತೆ ಅವ್ರ ಮನೆಗೆ ಹೋಗ್ಬೇಕು. ನಾನು ಹೋಗಲ್ಲ, ನನ್ನ ಡ್ಯಾಡಿ ಜೊತೆನೇ ಇರೋದು. ನೋಡು ಮರಿ, ನಾನು ನಿನ್ನನ್ನ ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ತುಂಬಾ ಆಟದ ಸಾಮಾನ್ ತಂದು ಕೊಡ್ತೀನಿ, ನಿನ್ ಕೇಳಿದ್ದೆಲ್ಲ ಕೊಡ್ತೀನಿ, ನನ್ನ ಜೊತೆ ನಮ್ಮ ಮನೆಗೆ ಬರ್ತೀಯಾ? ನಾನು ಬರಲ್ಲ. ನೋಡು ಪಲ್ಲವಿ, ನೀನ್ ಜಾಣ ಮರಿಯಲ್ಲ, ಹಾಗೆಲ್ಲ ಹಠ ಮಾಡಬಾರದು. ಅಂಕಲ್ ಜೊತೆ ಅವ್ರ ಮನೆಗೆ ಹೋಗು ಮರಿ. ಪಲ್ಲವಿ, ಡ್ಯಾಡಿ ಕೋಪ ಬರುತ್ತೆ, ಹೋಗು ಅಂದ್ರೆ ಹೋಗ್ಬೇಕು. ಯಾರು ಹೇಳ್ತಿರೋದು? ನಿನಗೆ ತಾನೇ ಹೇಳ್ತಿರೋದು, ಹೋಗು. ಬೇಡ, ಹೋಗ್ತೀಯೋ ಇಲ್ವೋ? ಹೋಗಲ್ಲ. ಏನ ಇದು? ಕಂಟ್ರೋಲ್ ಮಾಡ್ಕೊಳ ಅನಂತ್, ಕಂಟ್ರೋಲ್ ಮಾಡ್ಕೊಳ. ಈ ಹಾಳು ಕೈಯಿಂದ, ಈ ಹಾಳು ಕೈಯಿಂದ ನನ್ನ ಕಂದನ್ನ ನಾನೇ ಲಾಲ್ಸೋ ಕೈ ತಾನೆ ಶಿಕ್ಷೆ ಕೊಡೋ ಹಕ್ಕಿರೋದು. ನೀನೇನ ಮಗುನ ನಿಜವಾಗ್ಲೂ ತಳೆದ್ಯಾ? ಖಂಡಿತ ಇಲ್ಲ, ಅದವ್ರ ಜೊತೆ ಹೋಗ್ಲಿ ಅಂತ ತಾನೆ? ಹೋಗ್ಲಿ ಬಿಡು, ಯಾರ ಋಣ ಎಷ್ಟು ದಿವಸ ಇತ್ತು? ಪಲ್ಲವಿ, ಇಲ್ಲಿ ನೋಡು, ಇಲ್ಲಿ ನೋಡು ಚಿನ್ನ. ನಾನು ನೋಡಲ್ಲ. ನೋಡು, ನಿನ್ನ ಆಂಟಿ ಮಮ್ಮಿ ಏನ್ರಿ? ಆಂಟಿ ಅಂತೆ ಆಂಟಿ. ಸಾರಿ, ನೋಡು, ನಿನ್ನ ಮಮ್ಮಿ ನಿನಗೋಸ್ಕರ ಹಾರ್ಲಿಕ್ಸ್ ತಂದಿದ್ದಾಳೆ, ನೋಡು ತಗೋ. ಎಲ್ಲ ಸುಳ್ಳು, ನನ್ನ ಮಮ್ಮಿ ಸ್ವರ್ಗದಲ್ಲಿದ್ದಾಳೆ. ಯಾವ ಫೂಲ್ ಹೇಳಿದ್ದು? ನೀನೇ ಫೂಲ್. ಪಲ್ಲವಿ, ದೊಡ್ಡವರಿಗೆ ಹಾಗೆಲ್ಲ ಅನ್ಬಾರ್ದಮ್ಮ. ಡ್ಯಾಡಿ ತಾನೆ ಮಮ್ಮಿ ಸ್ವರ್ಗದಲ್ಲಿದ್ದಾಳೆ ಅಂತ ಹೇಳಿದ್ದು, ಇವಳು ಯಾಕೆ ನನ್ನ ಡ್ಯಾಡಿನ ಬರ್ಬೇಕು? ಅವಳಿಗೆ ಬುದ್ಧಿ ಇಲ್ಲ. ನೋಡಿದ್ಯಾ, ನಿಂಗೆ ಬುದ್ಧಿ ಇಲ್ವಂತೆ. ಬುದ್ಧಿ ಇದ್ದಿದ್ರೆ ನಿನ್ನೆ ಕಂಡವ್ರ ಮನೇಲಿ ಬಿಡ್ತಿದ್ದೆ. ತಗೋ ಹಾರ್ಲಿಕ್ಸ್ ಕೊಡಿ. ನೀನೇ ಕುಟ್ಕೋ. ತುಂಬಾ ತಲಹರಟೇರಿ, ಜೋಟದ ಇದ್ದಾರೆ, ಹೇಗ್ ಮಾತಾಡ್ತಾಳೆ ನೋಡಿದ್ರ? ಮಗು ಸರಿ ಸಮಕ್ಕು ನಿಂತ್ಕೋತಿಯಲ್ಲೇ, ಲಾಲಿಸಿದ್ರ ಮಕ್ಕಳು, ಪೂಜಿಸಿದ್ರ ದೇವರು ಅಂತ ಗಾದೆ. ನನ್ನ ಹತ್ರ ಒಂದು ದಿನ ಒಂದು ಒಳ್ಳೆ ಮಾತಾಡ್ಲಿಲ್ಲ. ಆ ಮಗು ಹತ್ರನಾದ್ರೂ ಚೆನ್ನಾಗಿ ಮಾತಾಡಿ ಅದ್ರ ಪ್ರೀತಿ ಸಂಪಾದನೆ ಮಾಡ್ಕೋ.
ಟೇಕ್ ಇಟ್ ಈಸಿ, ಸಮಾಧಾನ ಮಾಡ್ಕೊಳ್ಳೋ. ಜಾಣ ಮರಿಯಲ್ವಾ ನೀನು, ಸ್ವಲ್ಪ ಊಟ ಮಾಡಮ. ನನ್ನ ಬಂಗಾರ ಹಾಗೆಲ್ಲ ಅನ್ಬಾರ್ದು. ನಿನ್ಗೇನ್ ಬೇಕಮ್ಮ? ಮುಚ್ಚೆ ಬಾಯ್, ಸುಮ್ನೆ ಇದ್ರೆ ಅತಿ ಆಯ್ತು. ಡ್ಯಾಡಿ ಅಂತೆ ಡ್ಯಾಡಿ, ಯಾರು ಕಾಣದೆ ಇರೋ ಡ್ಯಾಡಿ. ಇನ್ನೊಂದ್ಸಲ ಡ್ಯಾಡಿ ಗೀಡಿ ಅಂದ್ರೆ ಏನೇ ಮಾಡ್ತಿದ್ಯಾ? ಮಗು ಬೇಕು ಮಗು ಬೇಕು ಅಂತ ಹಂಬಲಿಸಿ ಈಗ ಅವಳ ಮೇಲೆ ರೆಕ್ತಾ ಇದೆಯಾ ನೋಡಿ? ಮತ್ತೆ ಅದ್ ಹೇಗ್ ಆಡುತ್ತೆ? ಮಕ್ಕಳು ಹಾಗೆ ಕಣೆ, ತಾಯಿ ಆದವಳು ಪ್ರೀತಿಯಿಂದ ಅದ್ರ ಮನಸ್ಸನ್ನು ಒಲಿಸ್ಕೋಬೇಕು. ನಿನ್ಗೇನ್ ಗೊತ್ತು? ಬಂಜೆಯು ಬೇನೆಯ ಬಲ್ಲಳೆ, ಮಲತಾಯಿ ಮುದ್ದಿಸ ಬಲ್ಲಳೆ ಅಂತ ಕಾಣದೆ ಹಾಡಿದಾರ. ಪಾಮ್ಮ, ನಾನು ಊಟ ಮಾಡಿಸ್ತೇನೆ. ನಾನೇನ್ ಬಂಜೆ ಅಲ್ಲರೇ, ನನಗೂ ಮಗು ಆಗ್ತಿತ್ತು. ನನ್ನ ಗ್ರಹಚಾರ One, two, three, four. ಸಂತೋಷವಾಗಿರೋಣ ಅಂತ ಪಾರ್ಟಿ ಕೊಟ್ರೆ ಮರೋಜ ಕುತ್ಕೊಂಡ್ಬಿಟ್ಟಿದ್ಯಾ? ಸಂತೋಷ ಹ್ಯಾಕ್ ಬರುತ್ತೆ ಪ್ರಸನ್ನ, ನಿನಗೆ ಗೊತ್ತೇ ಇದೆ ನಾನು ನಮ್ ಡ್ಯಾಡಿ ಎಷ್ಟು ಸೋಷಿಯಲ್ ಆಗಿದ್ವಿ ಅಂತ. ಜೊತೆಲಿ ನಾನು ಒಂದ್ ಪೆಕ್ ತಗೊಳ್ದೇ ಇದ್ರೆ ನಮ್ ಡ್ಯಾಡಿ ಡ್ರಿಂಕ್ಸೇ ಮುಟ್ತಾ ಇರ್ಲಿಲ್ಲ. ಈ ಡ್ರಿಂಕ್ಸ್ ನೋಡ್ದಾಗ್ಲೆಲ್ಲ ನನಗ್ ನಮ್ ಡ್ಯಾಡಿನ ಜ್ಞಾಪಕಕ್ಕೆ ಬರ್ತಾರೆ. ಅದೆಲ್ಲ ಒಂದು ಸ್ಮಾಲ್ ಪೆಗ್ ಒಳಗಡೆ ಹೋಗೋವರೆಗೂ. ವಿನೋದ್, ಒಂದು ಎರಡು ಮೂರು ನಾಲ್ಕು ಪೆಗ್ ಒಳಗಡೆ ಹೋಯ್ತು ಅಂದ್ರೆ ಡ್ಯಾಡಿ, ಗ್ರ್ಯಾಂಡ್ ಡ್ಯಾಡಿ, ಗ್ರೇಟ್ ಗ್ರ್ಯಾಂಡ್ ಡ್ಯಾಡಿ ಎಲ್ಲ ಮರ್ತೋಗುತ್ತೆ. ಕರೆಕ್ಟ್, ಮನಸ್ಸಿನ ದುಃಖ ಮರೆಯೋಕೆ ಇದಿರೋದು. ಕಮಾನ್, ಈಗ ಹಾಲು ಕುಡಿಬೇಕು. ನೀನು ಕುಡಿ ಡ್ಯಾಡಿ. ಗುಡ್ ನೈಟ್. ಗುಡ್ ನೈಟ್. ಬರ್ತೀವಿ. ಗುಡ್ ನೈಟ್. ಎರಡು ಮೂರು ನಾಲ್ಕು ಪೆಗ್ ಒಳಗಡೆ ಹೋಯ್ತು ಅಂದ್ರೆ ಡ್ಯಾಡಿ, ಗ್ರ್ಯಾಂಡ್ ಡ್ಯಾಡಿ, ಗ್ರೇಟ್ ಗ್ರ್ಯಾಂಡ್ ಡ್ಯಾಡಿ ಎಲ್ಲ ಮರ್ತೋಗುತ್ತೆ. ಮನಸ್ಸಿನ ದುಃಖ ಮರೆಯೋಕೆ ಇದಿರೋದು. ಕಮಾನ್. ಮಗು ಮೇಲೆ ಕೈ ಮಾಡಿದ್ರೆ ಕೊಂದಾಗ್ಬಿಡ್ತೀನಿ. ಪಲ್ಲವಿ, 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 ಏನಾಯ್ತು ರೀ? ನೀವು ಹೇಳಿದ್ದೆಲ್ಲ ಕೇಳಿದ್ಮೇಲೆ ನಿಮಗೊಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಜೀವನದಲ್ಲಿ ಪ್ರೀತಿ ವಿಶ್ವಾಸ ಬಹಳ ಮುಖ್ಯ.
ಅದರಲ್ಲೂ ಬೆಳೆಯೋ ಮಕ್ಕಳು ಅರಳೋ ಹೂವಿದ್ದಾಗೆ ಅವಕ್ಕೆ ಪ್ರೀತಿ ಅನ್ನೋದೇ ಆರೈಕೆ. ನೀವು ಆ ಪ್ರೀತಿಯಿಂದ ಆ ಮಗುನ ದೂರ ಮಾಡಿದ್ದು ದೊಡ್ಡ ತಪ್ಪು. ಏನೋ ತಪ್ಪಾಗೋಯ್ತು, ಈಗ ಏನ್ ಮಾಡೋದು? ಆ ಮಗು ಯಾರಿಗೋಸ್ಕರ ಹಂಬಲಿಸ್ತಾ ಇದೆಯೋ ಅವ್ರು ಬರಬೇಕು, ಅವ್ರ ದನಿ ಆಲಿಸ್ಬೇಕು, ಅವ್ರ ಪ್ರೀತಿ ಮಾತನ್ನ ಕೇಳ್ಬೇಕು. ಅವ್ರು ಬಂದ್ರೆ ಮಗು ಅವ್ರ ಜೊತೆನೆ ಹೊರಟೋಗುತ್ತಲ್ರಿ? ಅವ್ರು ಬರದೆ ಹೋದ್ರೆ ಮಗು ನಮ್ಮನ್ನೇ ಬಿಟ್ಟು ಹೊರಟೋಗುತ್ತಲ್ಲ. ಏನ್ ಸರ್, ಕೊನೆ ಗಳಿಗೆಯಲ್ಲಿ ದೂರದರ್ಶನ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡುವಂತಿರಲ್ಲ, ವೀಕ್ಷಕರಿಗೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ ಸರ್. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇಲ್ಲ ಸರ್. ಪ್ಲೀಸ್ ಸರ್, ಈಗ ನೀವು ಅವ್ರಿಗೆ ತೊಂದರೆ ಕೊಡಬೇಡಿ, ಸ್ವಲ್ಪ ಟೈಮ್ ಕೊಡಿ, ನಾನೇ ನಿಮಗೆ ಫೋನ್ ಮಾಡ್ತೀನಿ. ಓಕೆ ಸರ್, ನಾ ಬರ್ತೀನಿ. ಏನೋ ಇದು ಆನಂದ್, ಯಾಕೆ ಹೀಗಾಗ್ಬಿಟ್ಟೆ? ಆನಂದ್, ನಿಮ್ ಜೀವನದಲ್ಲಿ ಸಂಗೀತ ಬರಕ್ ಮುಂಚೆನೂ ಹಾಡ್ತಿದ್ರಿ, ಅವ್ಳ ಮಗು ಬರಕ್ ಮುಂಚೆನೂ ಹಾಡ್ತಿದ್ರಿ, ಬಂದ್ಮೇಲೂ ಹಾಡ್ತಿದ್ರಿ, ಈಗ ನಿಮ್ಗೆ ಏನಾಯ್ತು? ತಲೆನೇ ತೆಗೆದ್ಮೇಲೆ ಮನುಷ್ಯ ಮಾತಾಡ್ತಾನ ಕವಿತಾ. ಪಲ್ಲವಿ ಅನ್ನೋದು ನನ್ನ ಹಾಡಿಗೆ ತಲೆ ಇದ್ದಾಗೆ, ನನ್ನ ಬಾಳಿನ ಗೀತೆ ಪಲ್ಲವಿನೇ ಹೋದ್ಮೇಲೆ ನಾನು ಹೇಗ್ ಹಾಡ್ಲಿ ಕವಿತಾ, ನಾನು ಹೇಗ್ ಹಾಡ್ಲಿ? ಹಾಗಂದ್ರೆ ಒಪ್ಕೊಂಡಿರೋ ಪ್ರೋಗ್ರಾಮ್ ಗತಿ? ಕ್ಯಾನ್ಸಲ್ ಮಾಡು, ಕ್ಯಾನ್ಸಲ್ ಇಟ್ ಐ ಸೇ. ಆನಂದ್, ಕೋಗಿಲೆಗೆ ದೇವ್ರು ಕೊಟ್ಟಿರೋ ವರನೇ ಹಾಡೋದು, ಮನಸ್ಸಿಗೆ ಸಂತೋಷ ಆಗ್ಲಿ ದುಃಖ ಆಗ್ಲಿ ಅದ್ರ ಕೊರಳಿನ ಧ್ವನಿಲಿ ವ್ಯತ್ಯಾಸ ಆಗುತ್ತಾ? ಆಗುತ್ತೆ ಕವಿತಾ, ಆಗುತ್ತೆ. ಅದನ್ನ ಮುಳ್ಳಿನ ಪೊದೆ ಮೇಲೆ ಎಸದ್ ನೋಡು. ಹಾಡೋ ಕೂಗಿಲೆ ಕುತ್ತಿಗೆ ಹಿಸ್ಕಿ ಹಾಡು ಹಾಡು ಅಂತ ಹೇಳಿದ್ರೆ ಅದು ಹೇಗೆ ಹಾಡುತ್ತೆ? ಹಾಡೋಕ್ ಸಾಧ್ಯನಾ? ನೋ, ಇಲ್ಲಿ ಇಲ್ಲಿ ಇಲ್ಲಿಡಿ. ಟಿವಿ ಯಾಕಂದ್ರೆ ಇವತ್ತು ದೂರದರ್ಶನದಲ್ಲಿ ಆನಂದ್ ಅವ್ರ ಪ್ರೋಗ್ರಾಮ್ ಇದೆ, ಅವ್ರ ಧ್ವನಿ ಕೇಳಿ ಆದ್ರೂ ಪಲ್ಲವಿ ಎಚ್ಚರವಾಗ್ಲಿ ಅಂತ. ಆಸ್ಪತ್ರೆಯಲ್ಲಿದ್ದಾಳೆ, ನೀವು ಬಂದ್ರೇನೆ ಅವಳು ಉಳಿಯೋದು. ಪಲ್ಲವಿ, 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 ಏನಾಯ್ತು ನನ್ನ ಪಲ್ಲವಿಗೆ? ಏನಾಯ್ತು ನನ್ನ ಪಲ್ಲವಿಗೆ? ಮಾತಾಡು ಪಲ್ಲವಿ, ಮಾತಾಡು ಪಲ್ಲವಿ, ಪಲ್ಲವಿ. ನವ ವಸಂತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲಿ, ಮೌನ ಮರೆಯುತ ಮಧುರ ಗೀತೆಯ ಮತ್ತೆ ಹಾಡಿದು ಕೋಗಿಲೆ. ನವ ವಸಂತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲಿ. ಆರತಿ ತಂಗಳು
ನವ ಸಲುತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲೇ ಮೌನ ಮರೆಯುತ ಮಧುರ ಗೀತೆಯ ಮತ್ತೆ ಹಾಡಿತು ಕೋಗಿಲೆ ನವ ಸಲುತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲೇ ಸಮುದ್ರಕ್ಕೆ ಸೇರಿದ ನದಿ ಹಿಂತಿರುಗಿ ಬರಲ್ಲ ಸವಿತಾ ಈ ಮಗುಗೆ ಬೇಕಾಗಿರೋ ಪ್ರೀತಿ ಮಮತೆ ಆನಂದ್ ಮಾತ್ರ ಕೊಡೋಕ್ ಸಾಧ್ಯ ನಮ್ ಮಗು ಚೆನ್ನಾಗಿರೋದನ್ನ ದೂರದಿಂದಲೇ ನೋಡಿ ಸಂತೋಷ ಪಡೋಣ ಪಲ್ಲವಿ ಹೋಗ್ಬಾ ಅಮ್ಮ ಪಂತು ನನ್ನಲ್ಲಿ